ಓಕೆ, ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಸ್ನೇಹಿತರೆ, ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಸ್ನೇಹಿತ ವಿಜಯೇಂದ್ರ ಎಂ ಮಹಿಷಿ, ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್. ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಟ್ರಾನ್ಸ್ಲೇಷನ್, ಪ್ರೆಸೀಡ್ ರೈಟಿಂಗ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಇಂಟರ್ವ್ಯೂ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷ್ ಈ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, PSI ಪೇಪರ್ ನಂಬರ್ 1, KAS ಮೀನ್ಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್, ಅರ್ಹತಾ ಪರೀಕ್ಷೆ. IAS ಮೀನ್ಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್. ಈ ಪರೀಕ್ಷೆಗಳಲ್ಲಿ ಓಕೆ ಬರುವ ಭಾಷಾಂತರವನ್ನು ಓಕೆ ಸೊ ಇವತ್ತು ಇನ್ನೊಂದು ಪ್ರಶ್ನೆ ಪತ್ರಿಕೆ ಮೂಲಕ ಕಲಿಯೋಣ. ಸ್ನೇಹಿತರೆ, PSI ಪೇಪರ್ ನಂಬರ್ 1 ಅಲ್ಲಿ 10 ಮಾರ್ಕ್ಸ್ಗೆ ಈ ವಿಭಾಗ ಇರುತ್ತೆ. ಇಂಗ್ಲೀಷ್ ಟು ಕನ್ನಡ 10, ಕನ್ನಡ ಟು ಇಂಗ್ಲೀಷ್ 10, ಪ್ರಿಸಿ ರೈಟಿಂಗ್ 10. ಓಕೆ, ಸೊ ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡಬೇಕಾದ್ರೆ ಅದಕ್ಕೆ ಎರಡು ಮುಖ್ಯ ಭಾಗಗಳು. ಇದನ್ನು ಮೊದಲೇ ಹೇಳಿದ್ದೀನಿ, ಯಾವುದಕ್ಕೂ ಫ್ರೆಶ್ ಆಗಿ ಇವತ್ತೇ ನೋಡುವಂತಹ ಸ್ಪರ್ಧಾ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಎಲ್ಲ ನನ್ನ ವಿಡಿಯೋಗಳಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ಅಲಾಂಗ್ ವಿತ್ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್, ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಜೊತೆಗೆ ಮತ್ತೆ ಯಾರು ಹೊಸದಾಗಿ ಸೇರ್ಪಡೆ ಆಗಿರ್ತಾರೆ ಅವ್ರಿಗದು ಹೊಸ ವಿಷಯ. ಇನ್ನು ಇದನ್ನ ಈಗಾಗಲೇ ಕೇಳಿದವರು ಅದರ ರಿಪೀಟೇಷನ್ ಓಕೆ ಅದರ ಉಪಯೋಗ ತಗೊಳ್ಳಿ. ಟ್ರಾನ್ಸ್ಲೇಷನ್ಗೆ ಸ್ನೇಹಿತರೆ ಎರಡು ವಿಷಯಗಳು ಬಹಳ ಮಹತ್ವ. ನಂಬರ್ 1, ವೊಕ್ಯಾಬುಲರಿ, ಪದ ಸಂಪತ್ತು, ಪದ ಸಿರಿ, ಶಬ್ದ ಭಂಡಾರ ಅಂತ ಹೇಳ್ತೀವಿ. ಇನ್ನು ಎರಡನೇದು ಗ್ರಾಮರ್, ವ್ಯಾಕರಣ. ಎರಡು ಸಮ್ಮಿಲನಗೊಂಡಾಗ ನಾವೊಂದು ಒಳ್ಳೆಯ ಭಾಷಾಂತರವನ್ನು ಮಾಡ್ಬೋದು. ಇನ್ನೂ ಕೆಲವೊಂದು ವಿಷಯಗಳನ್ನು ತಿಳಿಬೇಕು ಭಾಷೆಗಳ ಮೇಲೆ. ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯವನ್ನು ಹಲವಾರು ರೀತಿ ರಚಿಸಬಹುದು. ಬಟ್ ಅಂತೂ ಇಂತೂ ಅದೇ ಟೆನ್ಸ್, ಅದೇ ಕಾಲ, ಅದೇ ಗ್ರಾಮರ್, ಅದೇ ವ್ಯಾಕರಣ, ಅದೇ ಅರ್ಥ ಬರುವಂಗೆ ಭಾಷಾಂತರ ಮಾಡಿದೆ ಆಯಿತು. ಸ್ನೇಹಿತರೆ, ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್, ಪದದಿಂದ ಪದ ಸಂಪತ್ತು, ಪದದಿಂದ ಪದ ಭಾಷಾಂತರ ಆಗೋದಿಲ್ಲ. ಇದು ಎಲ್ಲರಿಗೂ ತಿಳಿದ ವಿಷಯ. ಪರಿಣಿತಿಯಿಂದ, ಪ್ರಾಕ್ಟೀಸ್ದಿಂದ, ಪರಿಣಿತಿಯಿಂದ ಓಕೆ, ಫ್ರಮ್ ಎಕ್ಸ್ಪರ್ಟೈಸ್ ವಿ ಕ್ಯಾನ್ ಹ್ಯಾವ್ ದ್ಯಾಟ್ ಹೋಲ್ಡ್. ಓಕೆ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ನಲ್ಲಿ ಇನ್ ಆರ್ಡರ್ ಟು ರೈಟ್, ನೋಡಿ ನಾಲ್ಕು ಪದಗಳು, ಕನ್ನಡದಲ್ಲಿ ಒಂದೇ ಒಂದು ಪದ, ಅದಕ್ಕೆ ನಾಲ್ಕಕ್ಕೆ ನಾಲ್ಕು ಪದ ಇಲ್ಲ. ಇಲ್ಲೇ ನಾವು ಹೇಳ್ತಾ ಇರೋದು ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಸಲ್ಲ. ಇನ್ ಆರ್ಡರ್ ಟು ರೈಟ್, ಎಕ್ಸ್ಕ್ಯೂಸ್ ಮೀ, ಇನ್ ಆರ್ಡರ್ ಟು ರೈಟ್ ಅಂದರೆ ಬರೆಯಲು ಒಂದೇ ಪದ. ಓಕೆ, ಸೊ ಈ ವಿಷಯಗಳನ್ನ ತಿಳ್ಕೊಂಬಿಟ್ರೆ ಗೊಂದಲ ಇರೋದಿಲ್ಲ. ಓಕೆ, ಈ ಗೊಂದಲ ನಿವಾರಣೆಗೆ, ಸರಳತೆಗೆ ಮತ್ತು ನಮ್ಮ ಪರಿಣಿತಿ ಆಗುವ ಒಂದು ಕಲೆಗೆ ಒಂದೇ ಒಂದು ಪರಿಹಾರ, ಸಕಾರಾತ್ಮಕ ಮನೋಭಾವದಿಂದ ಸತತ ಪ್ರಯತ್ನ. ಸ್ನೇಹಿತರೆ, ಮಿಸ್ಟೇಕ್ ಆಗ್ತವೆ, ನೋ ಪ್ರಾಬ್ಲಮ್, ಒಮ್ಮೊಮ್ಮೆ ಹಿಂದೆ ಮುಂದೆ ಆಗ್ತವೆ. ಓಕೆ, ಸೊ ಅದ್ರ ಬಗ್ಗೆ ನಾವು ಕಾಳಜಿ ಮಾಡೋದು ಬೇಡ, ಅದನ್ನು ಮೆಟ್ಟಿ ಓಕೆ ಮುಂದೆ ಸಾಗೋಣ. ಸೊ ಹೀಗಾಗಿ ವೊಕ್ಯಾಬ್ಲರಿ ಮತ್ತು ಗ್ರಾಮರ್ ಬಹಳ ಇಂಪಾರ್ಟೆಂಟ್. ಯಾವುದಕ್ಕೂ ಕೆಲವೊಂದು ಗ್ರಾಮರ್ ವಿಷಯಗಳನ್ನ ಅದಕ್ಕೆ ಆದ ಮಿಸ್ಸಾದ ಕ್ಲಾಸ್ಗಳಲ್ಲಿ, ತರಗತಿಗಳಲ್ಲಿ ಈ ಹಿಂದೆ ಪಾಠ ಮಾಡಿದ್ದೀನಿ. ಯಾವುದಕ್ಕೂ ಇಲ್ಲೇ ಬಂದಾಗ ಓಕೆ, ಸೊ ಹೊಸ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಅದರ ಕೆಲವೊಂದು ಭಾಗವನ್ನು, ಗ್ರಾಮರನ್ನು ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ಬರೀ ಒಂದು ಸೆಂಟೆನ್ಸಿಗೆ ಟ್ರಾನ್ಸ್ಲೇಷನ್ ಹೇಳಿ ಮುಂದೆ ಹೋಗುವುದು ಅಲ್ಲ, ಅದರ ಜೊತೆಗೆ ಮಾಡಿರಿ ಫ್ರೆಂಡ್ಸ್. ಓಕೆ, ಅದರ ಹಿಂದೆ ಅಡಗಿರುವ ಗ್ರಾಮರ್, ಪದ ಸಂಪತ್ತು ಎಲ್ಲ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ತಾ ಇರಿ. ಆ ಪ್ರಕಾರ ಮಾಡ್ತಾ ಇದ್ದರೆ ಓಕೆ, ಡೆಫಿನೆಟ್ಲಿ ಖಚಿತವಾಗಿ ನಾವು ಮುಂಬರುವ ಎಕ್ಸಾಮ್ನಲ್ಲಿ ಟ್ರಾನ್ಸ್ಲೇಷನ್ ಪೇಪರನ್ನು ಅತಿ ಯಶಸ್ವಿಯಾಗಿ ನಾವು ಎದುರಿಸಬಹುದು ಸ್ನೇಹಿತರೆ, ರೈಟ್? ಎಸ್ ಮೈ ಡಿಯರ್ ಫ್ರೆಂಡ್ಸ್. ಈಗ 20/12/2020 ನಡೆದ KSRP KSISF SI ಪರೀಕ್ಷೆಯ ಪತ್ರಿಕೆ ಒಂದರ ಭಾಷಾಂತರ. ಓಕೆ, ಕನ್ನಡ ಟು ಇಂಗ್ಲೀಷ್, K2E ಅಂದರೆ ಕನ್ನಡ ಟು ಇಂಗ್ಲೀಷ್. ಈಗ ಸ್ನೇಹಿತರೆ ನೋಡಿ, ಈ ನಮ್ಮ ಪದ ಸಂಪತ್ತು ದಿನನಿತ್ಯದ ಚಟುವಟಿಕೆ ಆಗಬೇಕು. ಏನು ವಾಕ್ಯ ನೋಡ್ತೀವಿ, ಏನು ಬೋರ್ಡ್ ನೋಡ್ತೀವಿ, ಏನು ಪೇಪರ್ ಓದ್ತೀವಿ, ಏನು ಬುಕ್ಸ್ ಓದ್ತೀವಿ, ಏನು ಅಡ್ವರ್ಟೈಸ್ಮೆಂಟ್ಸು ಮೊಬೈಲ್ದಲ್ಲಿ ಏನು ನೋಡ್ತೀವಿ, ಪ್ರತಿಯೊಂದು ಪದದಿಂದ ನಾವು ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೇಕು. ದ್ಯಾಟ್ ಈಸ್ ವೊಕ್ಯಾಬ್ಲರಿ ಇನ್ಕ್ರೀಸಿಂಗ್ ಮೆಥಡ್. ಬರೀ ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ಓಕೆ ಟೆನ್ಷನ್ ತೊಗೊಂಡು ಮಾಡೋದು ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಯು ಶುಡ್ ಎಂಜಾಯ್ ದಿಸ್. ಇಲ್ಲಿ ನೋಡಿ,
KSRP ಮತ್ತು KSISF ಮತ್ತು SI ಇದು ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ ವಿಸ್ತೃತ ರೂಪಣ ಅರ್ಥ ಮಾಡ್ಕೋಬೇಕು ಅದರಲ್ಲಿನೂ ವೊಕ್ಯಾಬರಿ ಅಡಗಿದೆ ತೋರಿಸ್ಕೊಡ್ತೀನಿ ಓಕೆ ಹೌ ಇಟ್ ಈಸ್ ಇಲ್ಲಿ ನೋಡಿ KSRP ಅಂದ್ರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಒಂದು ಹಂತದಲ್ಲಿ ಜಿಕೆಗೆ ಅನುಕೂಲ ಆಗುವಂತಹ ಒಂದು ವಿಷಯ ಓಕೆ ಸೋ ಸಂದರ್ಶನ ಇಂಟರ್ವ್ಯೂ ಈಗ ಕ್ಯಾನ್ಸಲ್ ಆಗಿದೆ ಇದು ಇರದೇ ಹೋದರೆ ಕೇಳಬಹುದಾಗಿತ್ತು KSRP ಫುಲ್ ಫಾರ್ಮ್ ಏನಪ್ಪ ಓಕೆ ಎಸ್ ಅದಕ್ಕೆ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಥರೋಲಿ ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೊಂಡಾಗ ಪದ ಸಂಪತ್ತು ಜಾಸ್ತಿ ಆಗುತ್ತೆ ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ ಜೊತೆಗೆ ಜಿಕೆ ಕರೆಂಟ್ ಅಫೇರ್ಸ್ ಕೆಲವೊಂದು ವಿಷಯಗಳಿಗೂ ಇದು ಹೆಲ್ಪ್ ಆಗುವಂಥದ್ದು ಮೈ ಡಿಯರ್ ಫ್ರೆಂಡ್ಸ್ ಓಕೆ ಹೀಗಾಗಿ ನಾ ಹೇಳುವ ಗ್ರಾಮರ್ ವಿಷಯ ಆಗಲಿ ಟ್ರಾನ್ಸ್ಲೇಷನ್ ವೊಕ್ಯಾಬರಿ ಬರೀ ಒಂದು ವಿಷಯಕ್ಕೆ ಸೀಮಿತವಾಗಿಲ್ಲ ಓಕೆ ನಿಮ್ಮ ಭವಿಷ್ಯದುದ್ದಕ್ಕೂ ನಮ್ಮ ಕರಿಯರ್ ಉದ್ದಕ್ಕೂ ಓಕೆ ಇದು ಉಪಯೋಗ ಆಗುವಂಥದ್ದು ಮೈ ಡಿಯರ್ ಫ್ರೆಂಡ್ಸ್ ವಾಟ್ ಈಸ್ ಅ ಫುಲ್ ಫಾರ್ಮ್ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಓಕೆ ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪೊಲೀಸರಿಗೆ ಆರಕ್ಷಕನು ಅಂತಲೂ ಹೇಳ್ಬೋದು ಓಕೆ ಇನ್ನ ಮೀಸಲು ವಾಟ್ ಈಸ್ ಅ ವರ್ಡ್ ಫಾರ್ ರಿಸರ್ವ್ ರಿಸರ್ವ್ ಅಂದರೆ ಮೀಸಲು ಇಲ್ಲಿ ಓಕೆ ನೋಡಿ ಎರಡು ಪದಗಳು ನಮಗೆ ಗೊತ್ತಾದವು ರೈಟ್ ಅದಾದಮೇಲೆ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ SI ಅಂದರೆ ಸಬ್ ಇನ್ಸ್ಪೆಕ್ಟರ್ ಇವುಗಳ ಅರ್ಥ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಇಲ್ಲಿ ನೋಡಿ ಫೋರ್ಸ್ ಈ ಫೋರ್ಸ್ಕ್ಕೂ ಎರಡು ಅರ್ಥ ಸ್ನೇಹಿತರೆ ಒಂದು ಫೋರ್ಸ್ ಒತ್ತಾಯ ಮಾಡು ಓಕೆ ಇನ್ನೊಂದು ಫೋರ್ಸ್ ಪಡೆ ಇಂಥ ಪದಗಳಿಗೆ ಹೋಮೋನಿಮ್ ಅಂತ ಹೇಳ್ತೀವಿ ಸ್ಪೇಲಿಂಗ್ ಸೇಮ್ ಉಚ್ಚಾರ ಸೇಮ್ ಮೀನಿಂಗ್ ಡಿಫರೆಂಟ್ ಓಕೆ ಸೊ ಫೋರ್ಸ್ ಡೋಂಟ್ ಫೋರ್ಸ್ ಮೀ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಕಮ್ ವಿತ್ ಯು ನನ್ನ ಒತ್ತಾಯ ಮಾಡಬೇಡ ನಿನ್ನ ಜೊತೆ ಬರೋದಕ್ಕೆ ನನಗೆ ಇಚ್ಛೆ ಇಲ್ಲ ಸೊ ಅಂಥದಲ್ಲಿ ಫೋರ್ಸ್ ಅಂದರೆ ಏನಾಗುತ್ತೆ ಸ್ನೇಹಿತರೆ ಒತ್ತಾಯ ಆದರೆ ಇಲ್ಲಿ ಫೋರ್ಸ್ ಅಂದರೆ ಪೊಲೀಸ್ ಫೋರ್ಸ್ ಅಥವಾ ಸೆಕ್ಯುರಿಟಿ ಫೋರ್ಸ್ ಅಂತಂದರೆ ಪಡೆ ಅಂತ ಆಗುವಂಥದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಓಕೆ ಇಂಡಸ್ಟ್ರಿಯಲ್ ಕೈಗಾರಿಕಾ ಸೆಕ್ಯುರಿಟಿ ಭದ್ರತಾ ಫೋರ್ಸ್ ಪಡೆ ಓಕೆ ಇನ್ನು SI ಅಂದರೆ ಸಬ್ ಇನ್ಸ್ಪೆಕ್ಟರ್ ನೋಡಿ PSI ಓಕೆ ನಮ್ಮ ನಿಮ್ಮ ಕನಸಿನ ಹುದ್ದೆ ರೈಟ್ ಅದರ ಅರ್ಥ ಏನು ಪೊಲೀಸ್ ಉಪನಿರೀಕ್ಷಕರು SI ಅಂದರೆ ಸಬ್ ಇನ್ಸ್ಪೆಕ್ಟರ್ ನೋಡಿ ಆಡಾರ್ಥ ಬರೀ ಎಕ್ಸ್ಪಾನ್ಷನ್ ಫುಲ್ ಫಾರ್ಮ್ ಕಲಿಯೋದ್ರಿಂದ 1 2 3 4 5 6 7 ವೊಕ್ಯಾಬರಿ ಇನ್ಕ್ರೀಸ್ ಆಯಿತು ಓಕೆ ದಿಸ್ ಈಸ್ ವಿ ಹ್ಯಾವ್ ಟು ಎಂಜಾಯ್ ದ ವೊಕ್ಯಾಬರಿ ಹೋಪ್ ಯು ವಿಲ್ ಡೂ ದ್ಯಾಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಎಸ್ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಭಾಗ ಯಾವ ರೀತಿ ಕೊಟ್ಟಿದ್ರು ನೋಡಿ ಅವ್ರು ಏನು ಪ್ರಶ್ನೆ ಕೊಟ್ಟಿರ್ತಾರೆ ಅಲ್ಲೂ ಟ್ರಾನ್ಸ್ಲೇಷನ್ ಇರುತ್ತೆ ಓಕೆ ಅಲ್ಲೂ ವೊಕ್ಯಾಬರಿ ಇರುತ್ತೆ ಟ್ರಾನ್ಸ್ಲೇಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಫ್ರಮ್ ಕನ್ನಡ ಟು ಇಂಗ್ಲಿಷ್ ಓಕೆ ಇನ್ನು ಟ್ರಾನ್ಸ್ಲೇಟೆಡ್ಗೆ ಎರಡು ಮೂರು ಪದ ಇದೆ ಸ್ನೇಹಿತರೆ ಒಂದು ಅನುವಾದಿಸಿ ಇನ್ನೊಂದು ತರ್ಜುಮೆ ಮಾಡಿ ಇನ್ನೊಂದು ಭಾಷಾಂತರಿಸಿ ಅದಕ್ಕೆ ಹೇಳಿದ್ರು ಸ್ನೇಹಿತರೆ ಅಲಾಂಗ್ ವಿತ್ ಆ್ಯಪ್ ಡಿಕ್ಷನರಿ ನನಗೆ ಗೊತ್ತು ನೀವು ಮೊಬೈಲ್ ಆ್ಯಪ್ ಡಿಕ್ಷನರಿ ರೆಫರ್ ಮಾಡ್ತೀರಾ ಗುಡ್ ಕಂಟಿನ್ಯೂ ಬಟ್ ಅಲಾಂಗ್ ವಿತ್ ದ್ಯಾಟ್ ಅದರ ಜೊತೆಗೆ ಮಾಡಿರ ಫ್ರೆಂಡ್ಸ್ ನನ್ನ ವಿನಂತಿ ನಿಮ್ಮ ಪದ ಸಂಪತ್ತು ಜಾಸ್ತಿ ಆಗಬೇಕು ಉಚ್ಚಾರ ಗೊತ್ತಾಗಬೇಕು ಓಕೆ ಅದಕ್ಕೆ ನನ್ನ ವಿನಂತಿ ನಿಮ್ಮ ಟೇಬಲ್ ಮೇಲೆ ಪುಸ್ತಕ ರೂಪದಲ್ಲಿರುವ ಶಬ್ದಕೋಶಗಳನ್ನು ನಿಘಂಟುಗಳನ್ನು ರೆಫರ್ ಮಾಡಿ ರೀಡ್ ಮಾಡಿ ಓದಕ್ಕೆ ಶುರು ಹಚ್ಕೊಳ್ಳಿ ಓಕೆ ಯಾಕಂದರೆ ಟ್ರಾನ್ಸ್ಲೇಟ್ ನೋಡಿರ್ತೀರ ಅದರ ಹಿಂದ್ಗಡೆ ಮುಂದ್ಗಡೆ ಮತ್ತೊಂದು ಯಾವುದೋ ಪದ ನಾವು ನೋಡ್ಬೋದು ಅದಕ್ಕೆ ಅರ್ಥ ಏನು ಈ ರೀತಿ ನೀವು ಬರಿತಾ ಹೋಗಿ ಅದೇಳಿ ಅದನ್ನು ನೆನಪಿಸ್ಕೊಳ್ತಾ ಹೋದರೆ ಓಕೆ ಮೆಮೊರೈಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಟು ಸಮ್ ಎಕ್ಸ್ಟೆಂಟ್ ಒಂದು ಮಟ್ಟಕ್ಕೆ ನಾವು ಒಳ್ಳೆಯ ವೊಕ್ಯಾಬರಿನ ಬಳಸ್ಬೋದು ಭಾಳ ಮತ್ತು ಸ್ನೇಹಿತರೆ ನಾನು ನನ್ನ ಫಿಸಿಕಲ್ ಕ್ಲಾಸ್ಗಳಲ್ಲಿ ಕೊನೆ ಕ್ಲಾಸ್ವರೆಗೂ ಒಂದೊಂದು ಕ್ಲಾಸ್ನಲ್ಲಿ 3-4 ಬಾರಿ ವೊಕ್ಯಾಬರಿ 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 ಅಂತ ಹೇಳ್ತಾ ಇರ್ತೀನಿ ಓಕೆ ಬಡಬಡಿಸ್ತಾನೆ ಇರ್ತೀನಿ ಅಷ್ಟು ಮಹತ್ವದ್ದು ನಮ್ಮ ಪದ ಸಂಪತ್ತು ಓಕೆ ಎಸ್ ಸೊ ಟ್ರಾನ್ಸ್ಲೇಟ್ ಅನುವಾದಿಸಿದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಇನ್ನ ಈ ಪ್ಯಾರಾಗ್ರಾಫಿಕ್ ಇಲ್ಲಿ ಏನಂದ್ರು ಸ್ನೇಹಿತರೆ ಖಂಡಿಕೆ ನೋಡಿ ಖಂಡಿಕೆನು ಅಂತಾರೆ ಲೇಖನನು ಅಂತಾರೆ ಟಿಪ್ಪಣಿನೂ ಅಂತಾರೆ ಒಮ್ಮೊಮ್ಮೆ ಪ್ಯಾರಾಗ್ರಾಫ್ ಅಂತ ಕನ್ನಡದಲ್ಲಿನೂ ಬರೀತಾರೆ ಎಲ್ಲ ಪದಗಳು ಗೊತ್ತಾದಾಗ ಎಕ್ಸಾಮ್ದಲ್ಲಿ ನಮಗೆ ಯಾವುದು ಟೆನ್ಷನ್ ಆಗೋದಿಲ್ಲ ಸ್ನೇಹಿತರೆ ಓಕೆ ಸೊ ಈ ಕೆಳಕಂಡ ಖಂಡಿಕೆಯನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷೆಗೆ ಭಾಷಾಂತರಿಸಿ 10 ಮಾರ್ಕ್ಸ್ ಇರುತ್ತೆ KSRPಯಲ್ಲಿ ಎಸ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ 5-6 ವಾಕ್ಯಗಳ ಒಂದು ಪ್ಯಾರಾಗ್ರಾಫ್ ನಾವು ನಿಮ್ಮ ಅನುಕೂಲತೆಗೆ ರೈಟ್ ಸೆಂಟೆನ್ಸ್ ಬೈ ಸೆಂಟೆನ್ಸ್ ವಿವರಣೆ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಓಕೆ ನೀವೆಲ್ಲ ಸೇರಿ ಒಟ್ಟಿಗೆನೇ ಬರೀಬೇಕು ಪ್ಯಾರಾಗ್ರಾಫ್ ರೂಪದಲ್ಲಿದ್ದರೆ ಪ್ಯಾರಾಗ್ರಾಫ್ ರೂಪದಲ್ಲೇ ಪ್ರಸ್ತುತಪಡಿಸಿ ಸೆಂಟೆನ್ಸ್ ರೂಪದಲ್ಲಿದ್ದರೆ ಸೆಂಟೆನ್ಸ್ ರೂಪದಲ್ಲೇ ಪ್ರಸ್ತುತಪಡಿಸಿ ಮುಂದಿನ ದಿನಗಳಲ್ಲಿ ನಾನು ಈಗ ಪ್ಯಾರಾಗ್ರಾಫ್ ಮಾಡ್ತಾ ಇದ್ದೀನಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಕೆಲವೊಂದು ಎಕ್ಸಾಂಪಲ್ಸು ತಗೋತಾ ಇದ್ದೀನಿ ಓಕೆ ಎಲ್ಲ ಥರದಿಂದ ನಾವು ಕಲಿತು ಒಳ್ಳೆ ಟ್ರಾನ್ಸ್ಲೇಷನ್ನ ಕಲಿಯೋಣ ಸ್ನೇಹಿತರೆ ಭಾರತ ಮೂಲದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಹೆಸರಿಡಲಾಗಿದ್ದ NG-14 ಸಿಗ್ನಸ್ ಎಂಬ ಗಗನ ನೌಕೆಯನ್ನು ನಾಸಾ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಸ್ನೇಹಿತರೆ ಇನ್ನೊಂದು ತಿಳ್ಕೊಳ್ಳಿ ಕನ್ನಡದಿಂದ ಇಂಗ್ಲೀಷ್ ಭಾಷಾಂತರ ಮಾಡಬೇಕಾದ್ರೆ ಓಕೆ
ನಾಲ್ಕು ರೂಪಗಳನ್ನು ನಾವು ನೆನಪಿಟ್ಟುಕೋಬಹುದು. ಇದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ನಂಬರ್ ಒನ್ ಡೂ ರೂಪ. ಕನ್ನಡ ವಾಕ್ಯದ ಕೊನೆಯದಲ್ಲಿ ಆಕ್ಷನ್ ಕ್ರಿಯೆ ಮಾಡುವಿಕೆ ಇತ್ತಂದರೆ ಡೂ ರೂಪ ಮೇನ್ ವರ್ಬ್ ಯೂಸ್ ಮಾಡು. ಓಕೆ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ವಾಸ ಮಾಡುವಿಕೆ ಇತ್ತಂದರೆ ಬಿ ರೂಪ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು. ಓಕೆ, ಸೊ ಉದಾಹರಣೆ, ಅವನು ತಬಲ ನುಡಿಸುತ್ತಾನೆ. ಕೊನೆಯ ಪದ ನುಡಿಸುತ್ತಾನೆ, ಏನು ಮಾಡುತ್ತಾನೆ, ಕ್ರಿಯೆ ಡೂ ರೂಪ. ನುಡಿಸು ಪ್ಲೇ ವರ್ಬ್ ಯೂಸ್ ಮಾಡು. ಟೆನ್ಸ್ ಟೆನ್ಸ್ ಯಾವುದು ಈಗ ಹೇಳ್ಕೊಡ್ತೀನಿ. ರೈಟ್, ಇನ್ನು ಅವನು ಒಬ್ಬ ತಬಲಾ ವಾದಕ. ಓಕೆ, ಕೊನೆಯ ಪದ ತಬಲಾ ವಾದಕ ಇರುತ್ತಾನೆ ಬಿ ರೂಪ. ಹಿ ಈಸ್ ಎ ತಬಲಾ ಪ್ಲೇಯರ್, ಅಲ್ಲಿ ಈಸ್ ಬಂತು ಹೆಲ್ಪಿಂಗ್ ವರ್ಬ್. ಇನ್ನು ಮೂರನೇ ರೂಪ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಎರಡು ಇರ್ತವೆ. ಓಕೆ, ಆವಾಗ ಬಿ ಪ್ಲಸ್ ಡೂ ರೂಪ, ಆವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಯೂಸ್ ಮಾಡು. ಫಾರ್ ಎಕ್ಸಾಂಪಲ್, ಅವನನ್ನು ಒಳ್ಳೆಯ ತಬಲಾ ವಾದಕ ಎಂದು ವಿವರಿಸಲಾಗಿದೆ. ವಿವರಿಸಲಾಗಿದೆ ಈ ಪದವನ್ನು ತಗೊಂಡಾಗ ಸ್ನೇಹಿತರೆ, ವಿವರಿಸಲಾಗಿದೆ, ಇದರಲ್ಲಿ ಎರಡು ಪದ ಇದೆ. ವಿವರಿಸು ಡೂ ರೂಪ, ಇದೆ ಬಿ ರೂಪ, ಇದೆ ಪ್ರೆಸೆಂಟ್ ಟೆನ್ಸ್. ಈ ರೀತಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ. ಈ ಹಿಂದೆ ಹೇಳಿದ್ದೀನಿ, ಓಕೆ, ಇಟ್ಸ್ ಓನ್ಲಿ ಫಾರ್ ದ ಫ್ರೆಶ್ ಸ್ಟೂಡೆಂಟ್ಸ್. ಇವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಯೂಸ್ ಮಾಡು. ಇದೆ ಅಂತ ಹೇಳಬೇಕಾದ್ರೆ ಈಸ್ ವಿ ತ್ರೀ ಆಫ್ ವಿವರಿಸು ಎಕ್ಸ್ಪ್ಲೇನ್ಡ್. ಓಕೆ, ಸೊ ಬಿ ಪ್ಲಸ್ ಡೂ ರೂಪ. ಇನ್ನು ಅವನು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾನೆ. ಹೊಂದು ವರ್ಡ್ ಬಂತಂದರೆ ಹ್ಯಾವ್ ರೂಪ, ಹ್ಯಾಸ್ ಅಥವಾ ಹ್ಯಾವ್ ಯೂಸ್ ಮಾಡು. ನಾವೆಲ್ಲ ಹೇಳಿರೋದು ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಐ ರಿಪೀಟ್ ಮಾಡಿರ್ ಫ್ರೆಂಡ್ಸ್, ಅವನು ತಬಲಾ ನುಡಿಸುತ್ತಾನೆ, ಅವನು ತಬಲಾ ವಾದಕ, ಅವನನ್ನು ಒಳ್ಳೆಯ ತಬಲಾ ವಾದಕ ಎಂದು ವಿವರಿಸಲಾಗಿದೆ, ಅವನು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾನೆ. ಓಕೆ, ಸೊ ಮೊದಲೇ ವಾಕ್ಯದಲ್ಲಿ ಆಕ್ಷನ್ ಡೂ ರೂಪ ವರ್ಬ್ ಯೂಸ್ ಮಾಡು. ಎರಡನೇ ವಾಕ್ಯದಲ್ಲಿ ಅಸ್ತಿತ್ವ ಬಿ ರೂಪ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು. ಮೂರನೇದಲ್ಲಿ ಬಿ ಪ್ಲಸ್ ಡೂ ರೂಪ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಬಳಕೆ ಮಾಡು. ನಾಲ್ಕನೇ ರೂಪ ಹೊಂದಿದ್ದಾನೆ, ಹೊಂದುವಿಕೆ ಹ್ಯಾವ್ ರೂಪ, ಹ್ಯಾಸ್ ಅಥವಾ ಹ್ಯಾವ್. ಇನ್ನು ಮೈ ಡಿಯರ್ ಫ್ರೆಂಡ್ಸ್, ಭಾಷೆ ಅಂದಮೇಲೆ ನಿಯಮಕ್ಕೆ ಅಪವಾದಗಳು ಇರ್ತವೆ. ಇನ್ನು ಒಂದೇ ವಾಕ್ಯ ರಚನೆಗೆ ಹಲವಾರು ವಿಧಗಳು ಇರ್ತವೆ. ಒಮ್ಮೊಮ್ಮೆ ಸಾಂದರ್ಭಿಕವಾಗಿ ರೂಪವನ್ನೂ ಸಹಿತ ಚೇಂಜ್ ಮಾಡಬಹುದು, ಆದರೆ ಅದೇ ಟೆನ್ಸ್ ಇರಬೇಕು, ಅದೇ ಅರ್ಥ ಇರುವಂಥದ್ದು. ಇದು ಅನುಕೂಲತೆಗೆ ಮಾಡಿಕೊಂಡಿರೋದು. ಇದೇ ಫಾಲೋ ಮಾಡಬೇಕಾ? ಕಡ್ಡಾಯ ಇರದೇ ಇದ್ರೂ ಮಾಡಿದರೆ ಒಳ್ಳೆಯದು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುವಂಥದ್ದು. ಇನ್ನು ಇದು ಆದಮೇಲೆ ಸ್ನೇಹಿತರೆ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಡೂ ಬಿ ಬಿ ಪ್ಲಸ್ ಡೂ ಹ್ಯಾವ್ ಗೊತ್ತಾಯಿತು. ಅದರ ಜೊತೆಗೆ ಕನ್ನಡದಿಂದ ಇಂಗ್ಲೀಷ್ ಮಾಡಬೇಕಾದ್ರೆ ಕೊನೆಯ ಪದ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ, ಮೈ ಡಿಯರ್ ಫ್ರೆಂಡ್ಸ್, ವಿ ಕ್ಯಾನ್ ಫಾಲೋ ಎ ರೂಲ್. ಕರ್ತೃಪದ ಮೊದಲು ಟ್ರಾನ್ಸ್ಲೇಟ್ ಮಾಡು, ಕೊನೆಯ ಪದ ಆಮೇಲೆ ಟ್ರಾನ್ಸ್ಲೇಟ್ ಮಾಡು, ಉಳಿದ ಪದಗಳನ್ನು ಆಮೇಲೆ ಟ್ರಾನ್ಸ್ಲೇಟ್ ಮಾಡು. ಸಬ್ಜೆಕ್ಟ್ ಲಾಸ್ಟ್ ವರ್ಡ್, ರಿಮೇನಿಂಗ್ ವರ್ಡ್ಸ್. ಇದು ಯಾವಾಗ ಆ ವಾಕ್ಯ ಕರ್ತು ಕರ್ಮ ಕ್ರಿಯಾಪದದ ಕ್ರಮಾಂಕದಲ್ಲಿ ಇದ್ದಾಗ. ಒಂದು ವೇಳೆ ಹಿಂದೆ ಮುಂದೆ ಮಾಡಿ ರೀಶಫಲ್ ಮಾಡಿ ಓಕೆ ಮುಕ್ಕೊಟ್ಟಿದ್ದಾರೆ ಅಂದರೆ ಮೈಂಡ್ದಲ್ಲಿನೇ ಕರ್ತು ಕರ್ಮ ಕ್ರಿಯಾಪದದ ಕ್ರಮಾಂಕದಲ್ಲಿ ನಾವು ಜೋಡಿಸ್ಕೊಂಡು ಈ ರೀತಿ ಮಾಡ್ಬೋದು. ಕರ್ತು ಪದ ಫಸ್ಟ್ ಟ್ರಾನ್ಸ್ಲೇಟ್ ಮಾಡು, ಕೊನೆಯ ಪದ ಉಳಿದ ಪದ. ಇನ್ನು ಕರ್ತು ಪದ ಹೆಂಗೆ ತಿಳ್ಕೋಬೇಕು? 20 ಪದ ಇದ್ದಾವೆ, ನಾಳೆ 30 ಪದ ಕೊಡಬಹುದು. ಓಕೆ, ನೋ ಪ್ರಾಬ್ಲಮ್. ಅದಕ್ಕೆ ಕೊನೆಯ ಪದ ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಓಕೆ, ಪ್ರತಿಯೊಂದು ವಾಕ್ಯದ ಪ್ರತಿಯೊಂದು ಪದವನ್ನು ಕೊನೆಯ ಪದದೊಡನೆ ಹೋಲಿಸಿ ನೋಡು. ಯಾವ ಪದ ಹೆಚ್ಚಿಗೆ ಸೂಕ್ತವಾಗಿ ಹೋಲುತ್ತೆ ಅದು ಕರ್ತು ಪದ. ಅದನ್ನು ಮೊದಲು ಟ್ರಾನ್ಸ್ಲೇಟ್ ಮಾಡು, ಕೊನೆಯ ಪದ ಆಮೇಲೆ ಮಾಡು, ಆಮೇಲೆ ಉಳಿದ ಪದಗಳು ಬಹುತೇಕವಾಗಿ ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ಸಿಗ್ತವೆ. ಓಕೆ, ಎಸ್ ಮಾಡಿರಿ ಫ್ರೆಂಡ್ಸ್. ಈಗ ಕೊನೆಯ ಪದ ಉಡಾವಣೆ ಮಾಡಿದೆ, ಕರ್ತು ಪದ ಯಾವುದು ಉಡಾವಣೆ ಮಾಡಿದೆ ಇಲ್ಲಿ? ಓಕೆ, ನಾಸ. ಎಲ್ಲ ಪದಗಳನ್ನು ಕಲ್ಪನೆ ಹೊಂದಿಸ್ಕೊಳ್ಳಿ, ಮೀನು ಹೋಲಿಸಿದಾಗ ಬೆಸ್ಟ್ ಹೋಲುವ ಪದ ಯಾವುದು? ನಾಸ. ನಾಸ ಉಡಾವಣೆ ಮಾಡಿದೆ, ಹೊಂದತ್ತೆ, ಅರ್ಥಪೂರ್ಣ ಆಗತ್ತೆ. ಇನ್ನು ಗ್ರಾಮರ್, ಕನ್ನಡ ವಾಕ್ಯದ ಕೊನೆ ಪದ ಡೂ ಇದ್ದಾಗ ಸಬ್ಜೆಕ್ಟ್ಗೆ ಅನುಗುಣವಾಗಿ ಡೂ ಯೂಸ್ ಮಾಡು. ಓಕೆ, ಡೂ ಯೂಸ್ ಮಾಡಬೇಕಾದ್ರೆ 12 ಥರದ ಟೆನ್ಸು, ಪ್ರೆಸೆಂಟ್ದಲ್ಲಿ 4 ಥರ, ಪಾಸ್ಟ್ದಲ್ಲಿ 4 ಥರ, ಫ್ಯೂಚರಲ್ಲಿ 4 ಥರ. ಇಲ್ಲಿ ಕೊನೆಯ ಎರಡು ಅಕ್ಷರಗಳಲ್ಲಿ ಇದೆ 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 ಇದ್ದರೆ ಟೋಟಲ್ ಆಗಿ ಪ್ರೆಸೆಂಟ್ ಟೆನ್ಸ್.
ಇನ್ನ ಬರೀ ದಕಾರ ಇರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಇದನ್ನ ಹಿಂದೆ ಕಲಿಸಿದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಪರಿಪೂರ್ಣ ವರ್ತಮಾನ ಕಾಲ ಇದ್ದಾಗ ಗ್ರಾಮರ್ ರೂಲ್ ಏನು ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ಓಕೆ ಸೊ ಉಡಾವಣೆ ಮಾಡುವುದಕ್ಕೆ ಏನಂತ ಹೇಳ್ತೀವಿ ಲಾಂಚ್ ಅದನ್ನ ಹೆಂಗ್ ಯೂಸ್ ಮಾಡಬೇಕು ನಾಸಾ ಕರ್ತೃಪದ ಬಹಳ ಇಂಪಾರ್ಟೆಂಟ್ ನಾಸಾ ಎದರಲ್ಲಿ ಬರುತ್ತೆ ಹಿ ಶಿ ಇಟ್ ಐ ದೇ ಯು ವಿ ಇಟ್ ಅದು ಅಥವಾ ಇದು ಬರುತ್ತೆ ಅದು ಅಥವಾ ಇದು ಇದೇ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ಇದು ಇಟ್ ದಲ್ಲಿ ಇರೋದ್ರಿಂದ ಹ್ಯಾಸ್ ಹಿ ಶಿ ಇಟ್ ಇದ್ದಾಗ ಹ್ಯಾಸ್ ಬಳಕೆ ಮಾಡು ಐ ಯು ದೇ ವಿ ಇದ್ದಾಗ ಹ್ಯಾವ್ ಬಳಕೆ ಮಾಡು ನಾಸಾ ಇದು ಒಂದು ಸಂಸ್ಥೆ ಇರೋದ್ರಿಂದ ಇದು ಇಟ್ ದಲ್ಲಿ ಬರೋದ್ರಿಂದ ಅದು ಅಥವಾ ಇದು ದಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ ಹೀಗಾಗಿ ಕೊನೆಯ ಪದ ಸ್ನೇಹಿತರೆ ಹ್ಯಾಸ್ ಲಾಂಚ್ಡ್ ಅಂತ ಬರುವಂಥದ್ದು ಇದು ನಾಸಾ ನಾಸಾ ಅಂತ ಹೇಳ್ತೀರಾ ಓಕೆ ಮೊದಲು ಉತ್ತರ ನೋಡಬೇಡಿ ಮೊದಲು ಅರ್ಥ ಮಾಡ್ಕೊಳ್ಳಿ ಓಕೆ ನಾಸಾ ಹ್ಯಾಸ್ ಲಾಂಚ್ಡ್ ಇನ್ನು ವೊಕ್ಯಾಬ್ಯುಲರಿಗೆ ಬರೋಣ ಓಕೆ ಭಾರತ ಇಂಡಿಯನ್ ಮೂಲದ ಇಂಡಿಯನ್ ಭಾರತ ಮೂಲದ ಇಂಡಿಯನ್ ಒರಿಜಿನ್ ಅಥವಾ ಇಲ್ಲಿ ಬರೇ ಇಂಡಿಯನ್ ಅಂದ್ರೂ ಅದೇ ಅರ್ಥ ಆಗುತ್ತೆ ನೀವೇ ನಾವು ಬರಿಬಹುದು ಗಗನಯಾತ್ರಿ ಆಸ್ಟ್ರಾನಾಟ್ ಇನ್ನು ಕಾಸ್ಮೋನಾಟ್ ಅಂತಲೂ ಹೇಳ್ತೀವಿ ಕನ್ನಡ ಟು ಇಂಗ್ಲೀಷ್ ನಿಘಂಟುಗಳನ್ನ ರೆಫರ್ ಮಾಡಿ ಗೊತ್ತಾಗುತ್ತೆ ಬರೆದಿಟ್ಕೊಳ್ಳಿ ಇನ್ನು ಒಂದು ವೃತ್ತಿ ಸಿಕ್ಕ ಮೇಲೆ ಇನ್ನು ಕೆಲವೊಂದು ವೃತ್ತಿಗಳನ್ನ ನೀವು ಬರೆಯಿಟ್ಕೋಬಹುದು ಇವತ್ತು ಗಗನಯಾತ್ರಿ ಕೊಟ್ಟಿದ್ದಾರೆ ನಾಳೆ ಭೂವಿಜ್ಞಾನಿ ಕೊಡಬಹುದು ನಾಳೆ ಇದು ಕೀಟ ವಿಜ್ಞಾನಿ ಕೊಡಬಹುದು ಎಸ್ ಅದನ್ನು ನಾವು ವಿಚಾರ ಮಾಡಬೇಕು ಪ್ರೊಫೆಷನ್ಸ್ ಲಿಸ್ಟ್ ಮಾಡಿಟ್ಕೊಳ್ಳಿ ವೊಕ್ಯಾಬ್ಯುಲರಿ ಓಕೆ ಮಾಡಿ ಫ್ರೆಂಡ್ಸ್ ಗಗನಯಾತ್ರಿ ಆಸ್ಟ್ರಾನಾಟ್ ಕಲ್ಪನಾ ಚಾವ್ಲಾ ಅವರ ಹೆಸರು ಇನ್ನು ಇವರು ಏಕವಚನ ಇದ್ರೂ ಗೌರವ ಸೂಚಕವಾಗಿ ಬಹುವಚನ ಹೆಸರಿಡಲಾಗಿದ್ದ ಪ್ರೀವಿಯಸ್ಲಿ ಓಕೆ ನೇಮ್ಡ್ ಆಫ್ಟರ್ ಅಂತ ಹೇಳ್ಬೋದು ಓಕೆ ಐ ಎನ್ ಜಿ 14 ಸಿಗ್ನಸ್ ಅದೇ ಸೇಮ್ ನಾಮಪದ ಆಗತ್ತೆ ಎಂಬ ಕಾಲ್ಡ್ ಅಂತ ಹೇಳ್ಬೋದು ಓಕೆ ಇನ್ನು ಗಗನ ನೌಕೆ ಸ್ಪೇಸ್ ಕ್ರಾಫ್ಟ್ ನೋಡಿ ಅದಕ್ಕೆ ಪೇಪರ್ ಓದ್ತಾ ಇರಬೇಕು ಡಿಕ್ಷನರಿ ರೆಫರ್ ಮಾಡ್ತಾ ಇರಬೇಕು ಇವನ್ನೆಲ್ಲ ಕೊಡ್ತಾ ಇರ್ತಾರೆ ಗಗನ ನೌಕೆ ಸ್ಪೇಸ್ ಕ್ರಾಫ್ಟ್ ಯಶಸ್ವಿಯಾಗಿ ಸಕ್ಸಸ್ಫುಲಿ ಈ ರೀತಿ ಮೊದಮೊದಲ ಹಂತದಲ್ಲಿ ಟ್ರಾನ್ಸ್ಲೇಷನ್ ಕಲಿಯುವುದವರು ಈ ರೀತಿ ಪ್ರಾಕ್ಟೀಸ್ ಮಾಡಿ ಇದನ್ನೇ ಜಾಸ್ತಿ ಜಾಸ್ತಿ ಮಾಡಿ ವೇಗವನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಎಸ್ ಇದೆಲ್ಲ ವೊಕ್ಯಾಬ್ಯುಲರಿ ಆಯಿತು ನೀವೆಲ್ಲ ನೋಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಈಗ ಕರ್ತೃಪದ ನಾಸಾ ಕೊನೆಯ ಪದ ಹ್ಯಾಸ್ ಲಾಂಚ್ಡ್ ನಾಸಾ ಹ್ಯಾಸ್ ಲಾಂಚ್ಡ್ ಹೇಗೆ ವಿರುದ್ಧ ದಿಕ್ಕಿನಲ್ಲಿ ಬನ್ನಿ ಸಕ್ಸಸ್ಫುಲಿ ಏನಣ್ಣ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ ಎನ್ ಜಿ 14 ಸಿಗ್ನಸ್ ಗಗನನೌಕೆ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ ಎನ್ ಜಿ 14 ಸಿಗ್ನೆಸ್ ಓಕೆ ಮುಂದೆ ನೇಮ್ಡ್ ಆಫ್ಟರ್ ಇಂಡಿಯನ್ ಒರಿಜಿನ್ ಆಸ್ಟ್ರಾನಾಟ್ ಕಲ್ಪನಾ ಚಾವ್ಲಾ ಐ ರಿಪೀಟ್ ಕ್ಲೀನ್ ಆಗಿ ಎಸ್ ಕರ್ತೃಪದ ನಾಸಾ ಕೊನೆಯ ಪದ ಉಡಾವಣೆ ಮಾಡಿದೆ ನಾಸಾ ಹ್ಯಾಸ್ ಲಾಂಚ್ಡ್ ವಿರುದ್ಧಕ್ಕೆ ಬನ್ನಿ ಸಕ್ಸಸ್ಫುಲಿ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ ಎನ್ ಜಿ 14 ಸಿಗ್ನಸ್ ನೇಮ್ಡ್ ಆಫ್ಟರ್ ಇಂಡಿಯನ್ ಒರಿಜಿನ್ ಆಸ್ಟ್ರಾನಾಟ್ ಕಲ್ಪನಾ ಚಾವ್ಲಾ ನೋಡಿ ಆದಷ್ಟು ವಿರುದ್ಧ ದಿಕ್ಕಿನಲ್ಲಿ ಹೋದ್ಬಿಟ್ರೆ ಎಲ್ಲ ಪದಗಳು ಸಿಗ್ತವೆ ಓಕೆ ಈ ರೀತಿ ಮಾಡಿ ಫೈನಲ್ ಸ್ಟೇ ಫೈನಲ್ ವೇ ಆಫ್ ರೈಟಿಂಗ್ ನಾಸಾ ಹ್ಯಾಸ್ ಲಾಂಚ್ಡ್ ಸಕ್ಸಸ್ಫುಲಿ ದ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ ಎನ್ ಜಿ 14 ಸಿಗ್ನಸ್ ವಿಚ್ ವಾಸ್ ನೇಮ್ಡ್ ಆಫ್ಟರ್ ಇಂಡಿಯನ್ ಆಸ್ಟ್ರಾನಾಟ್ ಆರ್ ಕಾಸ್ಮೋನಾಟ್ ಕಲ್ಪನಾ ಚಾವ್ಲಾ ಓಕೆ ಸೊ ಕರ್ತೃಪದ ಕೊನೆಯ ಪದ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೀವು ಟ್ರೈ ಮಾಡಬಹುದು ಸ್ನೇಹಿತರೆ ರೈಟ್ ಇನ್ನ ಈ ಎರಡನೇ ವಾಕ್ಯ ಓಕೆ ಐ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್ ರಿಪಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಮ್ಮೊಮ್ಮೆ ಓದ್ಕೊಳ್ಳಿ ಎರಡು ಮೂರು ಸಾರಿ ಓದ್ಕೊಳ್ಳಿ ಬರುತ್ತಗಿರಿ ಭಾರತ ಮೂಲದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಹೆಸರಿಡಲಾಗಿದ್ದ ಎನ್ ಜಿ 14 ಸಿಗ್ನಸ್ ಎಂಬ ಗಗನ ನೌಕೆಯನ್ನು ನಾಸಾ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ನಾಸಾ ಓಕೆ ಉತ್ತರ ಬರೆದ ಮೇಲೂ ನೀವು ಈಗ ಇನ್ನೊಂದು ಬರೀಬೇಕಾದ್ರೆ ನೋಡಲಾರ್ದೆ ಬರಲಿಕ್ಕೆ ಪ್ರಯತ್ನ ಪಡಿ ನಾಸಾ ಹ್ಯಾಸ್ ಲಾಂಚ್ಡ್ ಸಕ್ಸಸ್ಫುಲಿ ಸ್ಪೇಸ್ ಕ್ರಾಫ್ಟ್ ವಿಚ್ ವಾಸ್ ನೇಮ್ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ ಎನ್ ಜಿ 14 ಸಿಗ್ನಿಸ್ ವಿಚ್ ವಾಸ್ ನೇಮ್ಡ್ ಆಫ್ಟರ್ ಇಂಡಿಯನ್ ಒರಿಜಿನ್ ಅಥವಾ ಇಂಡಿಯನ್ ಆಸ್ಟ್ರಾನಾಟ್ ಕಲ್ಪನಾ ಚಾವ್ಲಾ ಅರ್ಥ ಆಯ್ತು ಕ್ಷೇತ್ರ ದಿಸ್ ವಾಟ್ ದಿಸ್ ವೇ ಯು ಹ್ಯಾವ್ ಟು ಡೂ ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಈ ಗಗನ ನೌಕೆಯ ಮೂಲಕ ಸರಕು ಮತ್ತು ಸರಬರಾಜುಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಾಗಿಸುತ್ತಿದೆ ಎರಡು ದಿನಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದೆ ಈ ವಾಕ್ಯದಲ್ಲಿ ಇದು ಭಾಗ ಎ ಇದು ಭಾಗ ಬಿ ಒಂದೇ ವಾಕ್ಯ ಓಕೆ ಇನ್ನು ಕೊನೆಯ ಪದ ಸಾಗಿಸುತ್ತಿದೆ ಇಲ್ಲಿ ಕೊನೆಯ ಪದ ತಲುಪಲಿದೆ
ಓಕೆ ಸೊ ಎರಡು ಬೇರೆ ಬೇರೆ ಹೇಳಿ ಆಮೇಲೆ ಕಂಬೈನ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಇನ್ನೊಂದು ವಿಷಯ ಕೆಲವೊಂದು ವಾಕ್ಯಗಳಲ್ಲಿ ಕರ್ತೃಪದ ಅಡಗಿರುತ್ತದೆ ಮರೆಯಾಗಿರುತ್ತದೆ ಹಿಡನ್ ಆಗಿರುತ್ತದೆ ಸಾಂದರ್ಭಿಕವಾಗಿ ಹೊರಗೆ ತೆಗೆದು ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಅಭ್ಯಾಸ ಮಾಡು ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು ನಾವು ಅರ್ಥ ಮಾಡ್ಕೋಬೇಕು ಅಭ್ಯಾಸ ಮಾಡು ಈಸ್ ಈಕ್ವಲ್ ಟು ನೀನು ಅಭ್ಯಾಸ ಮಾಡು ನೀನು ಅಡಗಿದೆ ಬದುಕಲು ಕಲಿಯಿರಿ ಈಸ್ ಈಕ್ವಲ್ ಟು ನೀವು ಬದುಕಲು ಕಲಿಯಿರಿ ಅಂಡರ್ಲೈನ್ ನೀವು ಬಾರ್ಕೆಟ್ ಆಸ್ ಸಬ್ಜೆಕ್ಟ್ ಕೆಲವೊಂದು ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಅಡಗಿರುತ್ತೆ ಓಕೆ ಎಸ್ ಇಲ್ಲೂ ಸಹಿತ ಹಾಗೇನೆ ಯಾವ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾಸಾ ಇಲ್ಲಿ ನಾಸಾ ಅಂತ ಕೊಟ್ಟಿಲ್ಲ ಹೀಗಾಗಿ ಯಾವುದು ಸಾಗಿಸುತ್ತಿದೆ ನಾಸಾ ಸಾಗಿಸುತ್ತಿದೆ ಹೀಗಾಗಿ ನಾಸಾ ಅದಕ್ಕೆ ಅದರ ಸರ್ವನಾಮ ಇಟ್ ಅಥವಾ ಅದು ಅಥವಾ ಇದು ಇದು ಅಡಗಿರುವಂತದ್ದು ಓಕೆ ಕರ್ತು ಕೊನೆಯ ಪದ ಸಾಗಿಸುತ್ತಿದೆ ಕರ್ತು ಪದ ನಾಸ ಅಂದ್ರೆ ಅದು ಅದುತ್ತಿದೆ ಇದ್ದಾಗ ಏನು ಮಾಡುತ್ತಿದೆ ಸಾಗಿಸುತ್ತಿದೆ ಡೂ ರೂಪ ಇನ್ನ ಸಬ್ಜೆಕ್ಟ್ ಪ್ರಕಾರ ಟೆನ್ಸ್ ಯೂಸ್ ಮಾಡು ಸಾಗಿಸುತ್ತದೆ ಸಿಂಪಲ್ ಪ್ರೆಸೆಂಟ್ ಸಾಗಿಸುತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಸಾಗಿಸಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಸಾಗಿಸುತ್ತಲೇ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ನಿಮ್ಮ ಅನುಕೂಲಕ್ಕೆ ನಾಲ್ಕು ತರ ಟೆನ್ಸ್ ಹೇಳ್ಕೊಡ್ತಾ ಇದ್ದೀನಿ ಇನ್ನ ಸಾಗಿಸಿತು ಸಾಗಿಸುತ್ತಿತ್ತು ಸಾಗಿಸಿತ್ತು ಸಾಗಿಸುತ್ತಲೇ ಇತ್ತು ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಸಾಗಿಸುವುದು ಸಾಗಿಸುತ್ತಿರುವುದು ಸಾಗಿಸಿರುವುದು ಸಾಗಿಸುತ್ತದೆ ಇರುವುದು ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಇದರ ನಿಯಮಗಳನ್ನ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ತಿ ಇರುವುದರಿಂದ ಓಕೆ ಪ್ರೆಸೆಂಟ್ ಯಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಗ್ರಾಮರ್ ರೂಲ್ ಏನು ಸ್ನೇಹಿತರೆ ವರ್ಬ್ ಐ ಎನ್ ಜಿ ಕಂಟಿನ್ಯೂಯಸ್ ವರ್ಡ್ ಬಂದ ತಕ್ಷಣ ವರ್ಬ್ ಐ ಎನ್ ಜಿ ಕೆಲವೊಮ್ಮೆ ಇಂಗ್ಲಿಷ್ ವರ್ಬ್ಗಳ ಕೊನೆಯ ಅಕ್ಷರ ಲೋಪ ಮಾಡಬೇಕು ರೈಟ್ ಇದರ ರೈ ಐ ಎನ್ ಜಿ ರೈಟಿಂಗ್ ಈ ತೆಗಿಬೇಕು ಸಿಂಗ್ ಇದರ ಐ ಎನ್ ಜಿ ಸಿಂಗಿಂಗ್ ನೇರವಾಗಿ ಓಕೆ ಇವೆಲ್ಲ ವಿಷಯಗಳು ನಾನು ನಮಗೆ ಹೇಳಿದ್ದೀನಿ ಇನ್ನೊಮ್ಮೆ ಹೇಳ್ಕೊಡ್ತಾ ಇದ್ದೀನಿ ಈಗ ಸಾಗಿಸು ಅಂತ ಹೇಳಕ್ಕೆ ವಾಟ್ ವಿ ಕ್ಯಾನ್ ಯೂಸ್ ಟ್ರಾನ್ಸ್ಪೋರ್ಟ್ ಸೆಂಡ್ ಅಥವಾ ಕ್ಯಾರಿ ಬೆಸ್ಟ್ ವರ್ಡ್ ಈಸ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಇದರ ಐ ಎನ್ ಜಿ ಫಾರ್ಮು ಟ್ರಾನ್ಸ್ಪೋರ್ಟಿಂಗ್ ಇದರ ಹಿಂದ್ಗಡೆ ಈಸ್ ಹಚ್ಚಬೇಕಾ ಆರ್ ಹಚ್ಚಬೇಕಾ ಅಥವಾ ಆಮ್ ಹಚ್ಚಬೇಕಾ ಅದು ಕರ್ತು ಪದ ಮೇಲೆ ಡಿಪೆಂಡ್ ಅದು ಇದು ಇರುವುದರಿಂದ ಇಟ್ ಇರುವುದರಿಂದ ಏನು ಯೂಸ್ ಮಾಡಬೇಕು ಈಸ್ ಸೊ ಈಸ್ ಟ್ರಾನ್ಸ್ಪೋರ್ಟಿಂಗ್ ಇಟ್ ಈಸ್ ಕರ್ತು ಪದ ಇಟ್ ಕೊನೆಯ ಪದ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ವೊಕ್ಯಾಬ್ಯುಲರಿ ಬನ್ನಿ ಗಗನ ನೌಕೆ ಅಗೇನ್ ಸ್ಪೇಸ್ ಕ್ರಾಫ್ಟ್ ಮೂಲಕ ಥ್ರೂ ಸರಕು ಓಕೆ ಗೂಡ್ಸ್ ಅಂತ ಹೇಳ್ಬೋದು ಮಟೀರಿಯಲ್ಸ್ ಅಂತ ಹೇಳ್ಬೋದು ಮರ್ಚೆಂಡೈಸ್ ಅಂತ ಹೇಳ್ಬೋದು ಥಿಂಗ್ಸ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಯೋಗ್ಯವಾಗಿ ಉಚಿತವಾದ ಪದ ಗೂಡ್ಸ್ ಅಂತ ಮತ್ತು ಆ್ಯಂಡ್ ಸರಬರಾಜು ಸಪ್ಲೈಸ್ ಅಂತ ಹೇಳ್ಬೋದು ಇವೆಲ್ಲ ಪದಗಳು ಗೊತ್ತಾಗಿದ್ರೆ ಡಿಕ್ಷನರಿಲಿ ಸಿಗ್ತವೆ ಸ್ನೇಹಿತರೆ ಎರಡು ಥರದ ಡಿಕ್ಷನರಿ ಕನ್ನಡ ಟು ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಓಕೆ ಸಪ್ಲೈಸ್ ಅಂತಾರಾಷ್ಟ್ರೀಯ ಐ ಥಿಂಕ್ ಯು ನೋ ದ್ಯಾಟ್ ಇಂಟರ್ನ್ಯಾಷನಲ್ ಬಾಹ್ಯಾಕಾಶ ಸ್ಪೇಸ್ ನಿಲ್ದಾಣ ಸ್ಟೇಷನ್ ಒಮ್ಮೊಮ್ಮೆ ಸ್ಟಾಪ್ ಆಗುತ್ತೆ ಇಲ್ಲಿ ಸ್ಟೇಷನ್ ಇಸ್ ಸೂಟಬಲ್ ವರ್ಡ್ ಸಾಗಿಸು ಟ್ರಾನ್ಸ್ಪೋರ್ಟ್ ಆರ್ ಸೆಂಡ್ ಇನ್ನ ಎರಡು ದಿನಗಳ ನಂತರ ಆಫ್ಟರ್ ಟೂ ಡೇಸ್ ಎರಡನೇ ವಾಕ್ಯದ ಕೊನೆ ಪದ ತಲುಪಲಿದೆ ಏನೋ ಆಗಲಿದೆ ಅಗೇನ್ ಡೂ ರೂಪ ಆದರೆ ಎರಡು ದಿನ ಆದಮೇಲೆ ಅಂತಂದರೆ ಫ್ಯೂಚರ್ ಟೆನ್ಸ್ ಓಕೆ ಹೀಗಾಗಿ ಫ್ಯೂಚರ್ ಟೆನ್ಸ್ ಯೂಸ್ ಮಾಡುವಂಥದ್ದು ಓಕೆ ಸೊ ತಲುಪು ಅಂತ ಹೇಳಿಕೆ ವಿಲ್ ರೀಚ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಓಕೆ ಸೊ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಓಕೆ ರಿಪೀಟೆಡ್ ಬಾಹ್ಯಾಕಾಶ ಸ್ಪೇಸ್ ನಿಲ್ದಾಣ ಸ್ಟೇಷನ್ ಓಕೆ ಸೊ ಇಲ್ಲಿ ಕಾಮ ಹಾಕಿದ್ದಾರೆ ಸೊ ವೆರಿ ಸಿಂಪಲ್ ವೊಕ್ಯಾಬ್ರಿ ಗೊತ್ತಾಯಿತು ಓಕೆ ಕರ್ತು ಪದ ಕೊನೆಯ ಪದ ಫಸ್ಟ್ ಕರ್ತು ಪದ ಕೊನೆಯ ಪದ ಸೆಕೆಂಡ್ ಓಕೆ ಕೊನೆಯ ಪದ ಸಾಗಿಸುತ್ತಿದೆ ಡೂ ರೂಪ ಪ್ರೆಸೆಂಟ್ ಕಂಟಿನ್ಯೂಯಸ್ ಇದರಲ್ಲೇ ಎರಡನೇ ವಾಕ್ಯ ತಲುಪಲ್ಲಿದೆ ಅಗೇನ್ ಡೂ ರೂಪ ಫ್ಯೂಚರ್ ಟೆನ್ಸ್ ಆಫ್ಟರ್ ಟೂ ಡೇಸ್ ಇಸ್ ಅ ಫ್ಯೂಚರ್ ಟೆನ್ಸ್ ಹೀಗಾಗಿ ವಿಲ್ ರೀಚ್ ಅಂತ ಹೇಳ್ಬೋದು ಒಮ್ಮೊಮ್ಮೆ ಫ್ಯೂಚರ್ದಲ್ಲಿನೂ ರೀಚಸ್ ಅಂತ ಹೇಳ್ತಾರೆ ಓಕೆ ಎನಿವೆ ಈಗ ವಿಲ್ ಅಂತಲೇ ಮಾಡಿ ನಾವು ಟ್ರಾನ್ಸ್ಲೇಟ್ ಮಾಡೋಣ ಎಸ್ ಕರ್ತು ಪದ ಇಟ್ ಕೊನೆಯ ಪದ ಈಸ್ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಏನಣ್ಣ ಗೂಡ್ಸ್ ಆ್ಯಂಡ್ ಸಪ್ಲೈಸ್ ಏನಕ್ಕೆ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಓಕೆ ಎದರ ಮೂಲಕ ಥ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್ ಈ ಅಂತ ಹೇಳಕ್ಕೆ ದಿಸ್ ಐ ರಿಪೀಟ್ ಇಟ್ ಅಡಗಿದೆ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಏನಣ್ಣ ಗೂಡ್ಸ್ ಆ್ಯಂಡ್ ಸಪ್ಲೈಸ್ ಎದಕ್ಕೆ ನೋಡಿ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಓಕೆ ಯಾವುದರಗಳ ಮೂಲಕ ಥ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್ ಕಂಟಿನ್ಯೂ
ಕಂಟಿನ್ಯೂ ಮಾಡಕ್ಕೆ ಕಂಜಂಕ್ಷನ್ ಬಳಕೆ ಮಾಡಬಹುದು ವಿಚ್ ವಿಲ್ ಅಥವಾ ದ್ಯಾಟ್ ವಿಲ್ ಅಥವಾ ಇಟ್ ವಿಲ್ ಓಕೆ ವಿಚ್ ವಿಲ್ ರೀಚ್ ತಲುಪಲಿದೆ ವಿಚ್ ವಿಲ್ ರೀಚ್ ಏನನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವಾಗ ಆಫ್ಟರ್ ಟೂ ಡೇಸ್ ಬ್ಯಾಡ ಅಂದ್ರೂ ಬರುತ್ತೆ ಸ್ನೇಹಿತರೆ ಉತ್ತರ ಯಾಕೆ ನಿಮಗೆಲ್ಲ ಗೊತ್ತಾಗಿರ್ಬೇಕು ಕರ್ತೃ ಪದ ಕೊನೆಯ ಪದ ಉಳಿದ ಪದ ಎಲ್ಲ ಮಾಡಿ ಇನ್ನೊಮ್ಮೆ ನೋಡಿದಾಗ ಕರ್ತೃಪದ ಇಲ್ಲಿ ಅಡಗಿದೆ ಅದು ಅಥವಾ ಇದು ಇಟ್ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಆ್ಯಂಡ್ ಸಪ್ಲೈಸ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಥ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್ ವಿಚ್ ವಿಲ್ ರೀಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಫ್ಟರ್ ಟೂ ಡೇಸ್ ಓಕೆ ಸೊ ಎಲ್ಲ ಸೇರಿ ಬರೆದಾಗ ದಿಸ್ ಈಸ್ ಅ ಫೈನಲ್ ಆನ್ಸರ್ ಅಗೇನ್ ರಿಪೀಟ್ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಆ್ಯಂಡ್ ಸಪ್ಲೈಸ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಥ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್ ವಿಚ್ ವಿಲ್ ಓಕೆ ಇಲ್ಲಿ ವಿಚ್ ಬದಲು ದ್ಯಾಟ್ ಅಂತ ಬರೆದ್ರು ನಥಿಂಗ್ ರಾಂಗ್ ಅದು ಕಂಜಂಕ್ಷನ್ ವಿಚ್ ವಿಲ್ ರೀಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಫ್ಟರ್ ಟೂ ಡೇಸ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ದಿಸ್ ಈಸ್ ನೋಡಿ ಸಾಗಿಸುತ್ತಿದೆ ತಲುಪಲಿದೆ ಎರಡು ಡೂ ರೂಪ ಇರೋದ್ರಿಂದ ಅದರ ಬೇರೆ ಬೇರೆ ರೂಪಗಳು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ನ ಮೂರನೇ ವಾಕ್ಯ ಈ ನೌಕೆ ಬಾಹ್ಯಾಕಾಶ ಸಂಶೋಧನೆಗೆ ಅಗತ್ಯವಿರುವ ಒಟ್ಟು 3629 ಕೆಜಿ ತೂಕದ ಸಾಮಗ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೊತ್ತೊಯ್ಯಲಿದೆ ಏನೋ ಮಾಡಲಿದೆ ಅಗೇನ್ ಡೂ ರೂಪ ಓಕೆ ಸೊ ಇಲ್ಲೂ ಸಹಿತ ಇನ್ನು ಹೊತ್ತೊಯ್ಯಲಿದೆ ಭವಿಷ್ಯದಲ್ಲಿ ಇರುವುದರಿಂದ ಫ್ಯೂಚರ್ ಟೆನ್ಸ್ ಕೊನೆಯ ಪದ ಹೊತ್ತೊಯ್ಯಲಿದೆ ಈ ನೌಕೆ ಕರ್ತೃಪದ ಹೊತ್ತೊಯ್ಯಲಿದೆ ಕೊನೆಯ ಪದ ಓಕೆ ಸೊ ಈ ನೌಕೆ ಇದರಲ್ಲಿ ಬರುತ್ತೆ ಹಿ ಶಿಟ್ ಆಗಿದೆ ಯು ವಿ ಇಟ್ ಅಲ್ಲಿ ಫ್ಯೂಚರ್ ಇರೋದ್ರಿಂದ ವಿಲ್ ಅಥವಾ ಶಾಲ್ ಬಳಕೆ ಇರೋದ್ರಿಂದ ಇಲ್ಲಿ ಎಸ್ ಇರದೇ ಇರೋದ್ರಿಂದ ಇಟ್ ಇರಲಿ ಯಾವುದೇ ಸರ್ವನಾಮ ಇರಲಿ ಸಿಂಪಲ್ ಫ್ಯೂಚರ್ದಲ್ಲಿ ಆ ಯು ಹಿ ಶಿ ಇಟ್ ದೇವಿ ಏಳು ಸರ್ವನಾಮ ಇದ್ದಾಗ ಒಂದೇ ಒಂದು ವರ್ಬ್ ಯೂಸ್ ಮಾಡ್ತೀವಿ ವರ್ಬ್ ಡಸ್ ನಾಟ್ ಚೇಂಜ್ ಇದು ಸಿಂಪಲ್ ಫ್ಯೂಚರ್ದಲ್ಲಿ ನಾವು ಕಲ್ತಿದ್ದೀವಿ ಹೀಗಾಗಿ ದಿಸ್ ಸ್ಪೇಸ್ ಕ್ರಾಫ್ಟ್ ಗಗನ ನೌಕೆ ಅಂತ ತಿಳ್ಕೋಬೇಕು ದಿಸ್ ಸ್ಪೇಸ್ ಕ್ರಾಫ್ಟ್ ಓಕೆ ಹೊತ್ತೊಯ್ಯಲಿದೆ ಯು ಕ್ಯಾನ್ ಯೂಸ್ ದ ವರ್ಡ್ ಕ್ಯಾರಿ ಫ್ಯೂಚರ್ ಟೆನ್ಸ್ ಇರೋದ್ರಿಂದ ವಿಲ್ ವಿಲ್ ಕ್ಯಾರಿ ಒಮ್ಮೊಮ್ಮೆ ಇದೆ ಇನ್ನು ಆಗಬೇಕಾಗಿದೆ ಕೆಲಸ ಅಂತ ಇರೋದ್ರಿಂದ ಟು ಅಂತಲೂ ಯೂಸ್ ಮಾಡ್ಬೋದು ದಿಸ್ ಸ್ಪೇಸ್ ಕ್ರಾಫ್ಟ್ ಟು ಕ್ಯಾರಿ ಆರ್ ವಿಲ್ ಕ್ಯಾರಿ ಭವಿಷ್ಯದಲ್ಲಿ ಆಗಬೇಕಾಗಿದೆ ಏನಣ್ಣ ಇನ್ನ ವೊಕ್ಯಾಬರಿ ಬಾಹ್ಯಾಕಾಶ ಸ್ಪೇಸ್ ಸಂಶೋಧನೆ ರಿಸರ್ಚ್ ಅಗತ್ಯವಿರುವ ನೆಸೆಸರಿ ಅಥವಾ ಎಸೆನ್ಷಿಯಲ್ ಅಥವಾ ರಿಕ್ವೈರ್ಡ್ ಅಥವಾ ನೀಡೆಡ್ ಓಕೆ ಒಟ್ಟು ಟೋಟಲ್ 3629 ಸೇಮ್ ಕೆಜಿ ತೂಕದ ಓಕೆ ಅದರಾಗ ಬಂದ್ಬಿಡುತ್ತೆ ಸಾಮಗ್ರಿಗಳು ಟೂಲ್ಸ್ ಅಂತ ಹೇಳ್ಬೋದು ಥಿಂಗ್ಸ್ ಅಂತ ಹೇಳ್ಬೋದು ಓಕೆ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು ಆದರೆ ಐ ಥಿಂಕ್ ಈ ಒಂದು ಸಂದರ್ಭಕ್ಕೆ ಟೂಲ್ಸ್ ವಿಲ್ ಬಿ ಅಪ್ರಾಪ್ರಿಯೇಟ್ ಸರಿಯಾಗಿರುವಂಥದ್ದು ಅಂತಾರಾಷ್ಟ್ರೀಯ ಅಗೇನ್ ರಿಪೀಟೆಡ್ ಇಂಟರ್ನ್ಯಾಷನಲ್ ಬಾಹ್ಯಾಕಾಶ ಸ್ಪೇಸ್ ಅಗೇನ್ ರಿಪೀಟೆಡ್ ಸ್ಟೇಷನ್ ಅದಕ್ಕೆ ಅಂತ ಹೇಳಬೇಕಾದ್ರೆ ಟೂ ಯೂಸ್ ಮಾಡ್ಬೋದು ಪ್ರಿಪೋಸಿಷನ್ ಅಂತ ಹೇಳಿದ್ದೀನಿ ಹೊತ್ತೊಯ್ಯಲಿದೆ ವಿಲ್ ಕ್ಯಾರಿ ಓಕೆ ಎಲ್ಲ ವೊಕ್ಯಾಬರಿ ಗೊತ್ತಾಯ್ತು ಕರ್ತೃ ಪದ ದಿಸ್ ಸ್ಪೇಸ್ ಕ್ರಾಫ್ಟ್ ಕೊನೆಯ ಪದ ವಿಲ್ ಕ್ಯಾರಿ ಏನಣ್ಣ ಓಕೆ ವೃದ್ಧಕ್ಕಿಂತ ಹೋಗಿ ದಿಸ್ ಸ್ಪೇಸ್ ಕ್ರಾಫ್ಟ್ ವಿಲ್ ಕ್ಯಾರಿ ಏನಣ್ಣ ಟೂಲ್ಸ್ ಆಫ್ ಟೋಟಲ್ 3629 ಕೆಜಿ ಎದಕ್ಕೆ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮತ್ತೇನು ಮಿಸ್ ಆಗಿದೆ ನೆಸೆಸರಿ ಫಾರ್ ಸ್ಪೇಸ್ ರಿಸರ್ಚ್ ಇದನ್ನು ಮೊದಲು ಬರೆದ್ರೂ ನಡೆಯುತ್ತೆ ಆದರೆ ಒಂದೇ ಒಂದು ನಾವು ಆರ್ಡರ್ ಫಾಲೋ ಮಾಡ್ತಾ ಇದ್ದೀವಿ ಆ ಪ್ರಕಾರ ಹೋಗುವಂಥದ್ದು ಐ ರಿಪೀಟ್ ಕರ್ತೃಪದ ಈ ನೌಕೆ ಐ ರಿಪೀಟ್ ಫ್ರೆಶ್ ಆಗಿ ಹೇಳ್ತೀನಿ ನೋಡಿ ಈ ಕರ್ತೃಪದ ಈ ನೌಕೆ ಕೊನೆಯ ಪದ ಹೊತ್ತಿದೆ ದಿಸ್ ಸ್ಪೇಸ್ ಕ್ರಾಫ್ಟ್ ವಿಲ್ ಕ್ಯಾರಿ ಏನಣ್ಣ ಟೂಲ್ಸ್ ಆಫ್ ಟೋಟಲ್ 3692 ಕೆಜಿ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ರಿಕ್ವೈರ್ಡ್ ಆರ್ ನೆಸೆಸರಿ ಆರ್ ಎಸೆನ್ಷಿಯಲ್ ಫಾರ್ ಸ್ಪೇಸ್ ರಿಸರ್ಚ್ ಓಕೆ ಎಸ್ ಇದನ್ನು ನಾವು ಬರೆದಾಗ ದಿಸ್ ವಿಲ್ ಬಿ ಲೈಕ್ ದಿಸ್ ದಿಸ್ ಸ್ಪೇಸ್ ಕ್ರಾಫ್ಟ್ ವಿಲ್ ಕ್ಯಾರಿ ಟೂಲ್ಸ್ ಆಫ್ ಟೋಟಲ್ 3629 ಕೆಜಿ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನೆಸೆಸರಿ ಫಾರ್ ಸ್ಪೇಸ್ ರಿಸರ್ಚ್ ನೋಡಿ ಸ್ನೇಹಿತರೆ ಕರ್ತೃಪದ ಕೊನೆಯ ಪದ ಹಿಡ್ಕೊಂಡ್ಬಿಟ್ರೆ ಎಷ್ಟು ಈಸಿಯಾಗಿ ನಾವು ಟ್ರಾನ್ಸ್ಲೇಷನ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಒಂದು ಹೇಳಿಕೆ ಇದೆ ವೆಲ್ ಬಿಗನ್ ಈಸ್ ಹಾಫ್ ಡನ್ ಓಕೆ ಒಳ್ಳೆ ಕೆಲಸ ಆರಂಭ ಮಾಡಿದೆ ಅರ್ಧ ಮುಗಿದಂಗೆ ಅಂತ ಅದು ಟ್ರಾನ್ಸ್ಲೇಷನ್ಗೆ ಬಹಳ ಅಪ್ಲೈ ಆಗಿದೆ ಅನ್ಕೊಂಡಿದ್ದೀನಿ ಓಕೆ ಎರಡೇ ಪದ ಗೊತ್ತಿರಲಿ ಕರ್ತು ಕೊನೆಯ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಹೋಗಿ ಯಾವ್ದು ಮಿಸ್ ಆಗಿದೆ ಏನು ಯಾಕೆ ಹೇಳಿ ಯಾವ ಭಾಷೆಯಲ್ಲಿ ಕೊಟ್ಟಿದ್ದಾರೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಏನೂ ತೊಂದರೆ ಇಲ್ಲ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್
ಓಕೆ ಸೊ ಸ್ವಲ್ಪ ಅದ್ಲಿ ಬದಲಿ ಆಗುವಂಥ ಪ್ರಸಂಗ ಇರ್ತವೆ ಡೋಂಟ್ ವರಿ ಕಾಮಾ ಹಾಕಿ ರೈಟ್ ಒಂದು ತಿಳ್ಕೊಳ್ಳಿ ರಾಜು ಶಾಲೆಗೆ ಹೋಗುತ್ತಾನೆ ಶಾಲೆಗೆ ರಾಜು ಹೋಗುತ್ತಾನೆ ಹೋಗುತ್ತಾನೆ ರಾಜು ಶಾಲೆಗೆ ಹೋಗುತ್ತಾನೆ ಶಾಲೆಗೆ ರಾಜು ನಾಲ್ಕು ಸರಿನೇ ಆದರೆ ಹೋಗುತ್ತಾನೆ ಚೇಂಜ್ ಆಗಿಲ್ಲ ರಾಜು ಚೇಂಜ್ ಆಗಿಲ್ಲ ಅರ್ಥ ಚೇಂಜ್ ಆಗಿಲ್ಲ ಹೀಗಾಗಿ ಅದನ್ನು ನೆನಪಿಟ್ಕೊಂಡ್ರೆ ಓಕೆ ವಾಕ್ಯ ರಚನೆ ಮಾಡ್ತಾ ಇರುವಂಥದ್ದು ಬರು ತೆಗಿರಿ ಸ್ನೇಹಿತರೆ ಪ್ರಾಕ್ಟೀಸ್ 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 ಈವನ್ ಟುಡೇ ಐ ಪ್ರಾಕ್ಟೀಸ್ ಪಾಠ ನನಗೆ ಗೊತ್ತಿದ್ರು ಪಾಠ ಮಾಡೋಕ್ಕಿಂತ ಮುಂಚೆ ಓಕೆ ಐ ವಿಲ್ ಟೂ ಟು ತ್ರೀ ಟೈಮ್ಸ್ ನಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಇದೆ ಅದರಲ್ಲಿ ಪ್ರಾಕ್ಟೀಸ್ ಮಾಡೇ ಬರುವಂಥದ್ದು ಓಕೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ರೈಟ್ 2003ರಲ್ಲಿ ನಾಸಾ ಉಡಾವಣೆ ಮಾಡಿದ್ದ ಕೊಲಂಬಿಯಾ ಗಗನಕ್ಕೆ ಭೂಮಿಗೆ ಬರುವಾಗ ಅಪಘಾತಕ್ಕೀಡಾಗಿತ್ತು ಕೊನೆಯ ಪದ ಅಪಘಾತಕ್ಕೀಡಾಗಿತ್ತು ಏನೋ ಆಗಿತ್ತು ಅಗೇನ್ ಆಕ್ಷನ್ ಇತ್ತು ಇರುವುದರಿಂದ ಪಾಸ್ಟ್ ಟೆನ್ಸ್ ಒತ್ತಕ್ಷರ ಇರುವುದರಿಂದ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಗ್ರಾಮರ್ ರೂಲ್ ಹ್ಯಾಡ್ ವಿ ತ್ರೀ ಇನ್ನ ಓಕೆ ಇದರ ಕರ್ತೃ ಪದ ಯಾವ ತಿಳ್ಕೋಣ 2003ರಲ್ಲಿ ಇನ್ 2003 ನಾಸಾ ಉಡಾವಣೆ ಮಾಡಿದ್ದ ಕೊಲಂಬಿಯಾ ಗಗನ ನೌಕೆ ಕರ್ತೃ ಪದ ಕೊಲಂಬಿಯಾ ಗಗನ ನೌಕೆ ಕೊನೆಯ ಪದ ಅಪಘಾತಕ್ಕೀಡಾಗಿತ್ತು ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಡೂ ರೂಪ ಇರೋದ್ರಿಂದ ಓಕೆ ಎಸ್ ಇನ್ನು ಕೊಲಂಬಿಯಾ ಗಗನ ನೌಕೆ ಯಾವ ಟೆನ್ಸಲ್ಲಿ ಯಾವ ಸರ್ವನಾಮದಲ್ಲಿ ಬರುತ್ತೆ ಹಿ ಶೀಟ್ ಆಗಿದೆ ಯು ವಿ ಇಟ್ ಹೀಗಾಗಿ ಇಟ್ ಇದ್ದಾಗ ಪಾಸ್ಟೆನ್ಸಲ್ಲಿ ಇತ್ತು ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಗ್ರಾಮರ್ ರೂಲ್ ಹ್ಯಾಡ್ ವಿ ತ್ರೀ ಓಕೆ ಇನ್ನು ಅಪಘಾತಕ್ಕೀಡಾಗುವುದಕ್ಕೆ ಇಂಗ್ಲೀಷ್ನಲ್ಲಿ ಸ್ನೇಹಿತರೆ ಮೀಟ್ ವಿತ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಓಕೆ ಮೀಟ್ ಇದರ ವಿ ತ್ರೀ ಮೆಟ್ ಅದರ ಹಿಂದ್ಗಡೆ ಹ್ಯಾಡ್ ಹೀಗಾಗಿ ಕೊನೆಯ ಪದ ಇಲ್ಲಿ ಏನಾಗುತ್ತೆ ಹ್ಯಾಡ್ ಮೆಟ್ ವಿತ್ ಆಕ್ಸಿಡೆಂಟ್ ಕರ್ತೃಪದ ಕೊಲಂಬಿಯಾ ಅದರ ಹೆಸರು ಬಳಿಬಿಟ್ರೆ ಮುಗೀತು ಓಕೆ ಹೆಸರು ಇರೋದ್ರಿಂದ ಯು ನೀಡ್ ನಾಟ್ ಟ್ರಾನ್ಸ್ಲೇಟ್ ಇಟ್ ಕೊಲಂಬಿಯಾ ಸಿ ಒ ಎಲ್ ಒ ಎಂ ಬಿ ಐ ಎ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಓಕೆ ಸೊ ಬಟ್ ಇದಕ್ಕೆ ಹೊಂದಿಕೊಂಡಿರುವ ಪದಗಳು ಇವು ಓಕೆ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಕರ್ತೃಪದ ವಿಚ್ ವಾಸ್ ಲಾಂಚ್ಡ್ ಬೈ ನಾಸಾ ಇನ್ 2003 ಅಂತ ಹೇಳ್ಬೋದು ಆರ್ ಇನ್ 2003 ಕಾಮಾ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಬೈ ನಾಸಾ ಕರ್ತೃಪದ ಹ್ಯಾಡ್ ಮೆಟ್ ವಿತ್ ಆಕ್ಸಿಡೆಂಟ್ ಕೊನೆಯ ಪದ ಭೂಮಿಗೆ ಮರಳುವಾಗ ಓಕೆ ಒಂದು ಪ್ರಸಂಗದಲ್ಲಿ ಆಗುವಾಗ ಅಂತ ಬರೆದಾಗ ನಾವು ಅದನ್ನು ಹೇಳ್ಬೋದು ವೈಲ್ ಡ್ಯಾಶ್ ಫಾರ್ ಎಕ್ಸಾಂಪಲ್ ಭೂಮಿಗೆ ಮರಳುವಾಗ ವೈಲ್ ರಿಟರ್ನಿಂಗ್ ಟು ಅರ್ತ್ ಅಂತ ಹೇಳ್ಬೋದು ಓಕೆ ಓಕೆ ನಾನು ಊಟ ಮಾಡುವಾಗ ನಿನ್ನ ಫೋನ್ ಬಂತು ಯುವರ್ ಫೋನ್ came while I was having my lunch. ಓಕೆ ಸೊ ವಾಯ್ಲ್ ಅಂದರೆ ಇಲ್ಲಿ ಅರ್ಥ ಕೊಡುವಂಥದ್ದು ಈವನ್ ಒಮ್ಮೊಮ್ಮೆ ಓಕೆ ಡ್ಯೂರಿಂಗ್ ಅಂತಲೂ ಬಳಕೆ ಮಾಡುವಂಥದ್ದು ರೈಟ್ ಇಲ್ಲಿ ವಾಯ್ಲ್ ಸೂಟಬಲ್ ಆಗುತ್ತೆ ಐ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್ ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಇದಕ್ಕಿಂತ ಮುಂಚೆ ಬೇಕಾ ನೀವು ಇನ್ 2003 ತಗೊಳ್ಳಿ ಇನ್ 2003 ಕೊಲಂಬಿಯಾ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಬೈ ನಾಸಾ ಕರ್ತೃ ಪದ ಹ್ಯಾಡ್ ಮೆಟ್ ವಿತ್ ಆಕ್ಸಿಡೆಂಟ್ ಕೊನೆಯ ಪದ while returning to earth or during the returning of the earth ee rite helbodu better you write while ella seri baradaga again repeat 2003 alli nasa udavane madidda columbia gagan okay bhoomige maluvaga apagatha kidagittu in 2003 columbia space craft okay launched by nasa had met with accident while returning to earth okay nodi eshtu easy agutte kartu pada kone pada ulida pada madadaga adadmele ಈ ದುರಂತದಲ್ಲಿ ಚಾವ್ಲಾ ಸೇರಿದಂತೆ ಇತರೆ ಏಳು ಗಗನ ಯಾತ್ರಿಗಳು ಸಾವನ್ನಪ್ಪಿದರು ಅಗೇನ್ ಕೊನೆಯ ಪದ ಸಾವನ್ನಪ್ಪಿದರು ಓಕೆ ಅಲ್ಲಿ ಒಂದು ಆಕ್ಷನ್ ಇದೆ ಅಂಡ್ ಸಾವನ್ನಪ್ಪಿದರು ಒತ್ತಕ್ಷರ ಇಲ್ಲ ಹೀಗಾಗಿ ಸಿಂಪಲ್ ಪಾಸ್ಟ್ ಇಲ್ಲಿ ಬಳಿ ವಿ ಟು ಅಂತ ಯೂಸ್ ಮಾಡುವಂಥದ್ದು ವರ್ಬದ ಎರಡನೇ ರೂಪ ಇನ್ನು ಡೈ ಇದರ ವಿ ಟು ಡೈಡ್ ಆಗುತ್ತೆ ಸ್ನೇಹಿತರೆ ಇನ್ನು ಕರ್ತೃಪದ ಯಾವುದು ಇತರ ಏಳು ಗಗನಯಾತ್ರಿಗಳು ಇದಕ್ಕೆ ಹೊಂದಿಕೊಂಡಿರೋ ಪದ ಕಲ್ಪನಾ ಚಾವ್ಲಾ ಸೇರಿದಂತೆ ಓಕೆ ಈ ದುರಂತದಲ್ಲಿ ಆಮೇಲೆ ತಗೊಳ್ಳುವಂಥದ್ದು ಓಕೆ ಫಾರ್ ಎಕ್ಸಾಂಪಲ್ ಐ ರಿಪೀಟ್ ಫಾರ್ ಯುವರ್ ಕ್ಲಾರಿಟಿ ಸಾವನ್ನಪ್ಪಿದರು ಕೊನೆಯ ಪದ ಇತರ ಏಳು ಗಗನಯಾತ್ರಿಗಳು ಕರ್ತು ಪದ ಇದಕ್ಕೆ ಸೇರಿಕೊಂಡು ಇನ್ಕ್ಲೂಡಿಂಗ್ ಸೇರಿದಂತೆ ಅಂತ ಹೇಳಬೇಕಾದ್ರೆ ಸ್ನೇಹಿತರೆ ವಿ ಕ್ಯಾನ್ ಯೂಸ್ ದ ವರ್ಡ್ ಇನ್ಕ್ಲೂಡಿಂಗ್ ಓಕೆ ಈ ದುರಂತದಲ್ಲಿ ಅಂತ ಹೇಳಬೇಕಾದ್ರೆ ದಲ್ಲಿ ಇನ್ ದಿಸ್ ಓಕೆ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಓಕೆ ಅಥವಾ ಮಿಶಾಪ್ ಅಂತಲೂ ಹೇಳ್ಬೋದು ಓಕೆ ಎಲ್ಲ ಸೇರಿ ಅದರ್ ಸೆವೆನ್ ಆಸ್ಟ್ರೋನಾಟ್ಸ್ ಆರ್ ಕಾಸ್ಮೋನಾಟ್ಸ್
other seven astronauts, including Chawla, Kartupada, died, Konayapada, in this accident, Ulidapada. In this accident, you can take even before. Now, here's an example. ನಾನು ಬೆಳಿಗ್ಗೆ ಐದು ಪ್ರತಿದಿನ ಐದು ಗಂಟೆಗೆ ಎದ್ದೇಳುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಮೂರು ಥರನೂ ಬರೀಬೋದು ಡೇಲಿ ಕಾಮ ಐ ವೇಕ್ ಅಪ್ ಅಟ್ 5 AM ಐ ವೇಕ್ ಅಪ್ ಕಾಮ ಡೇಲಿ ಕಾಮ ಅಟ್ 5 AM ಐ ವೇಕ್ ಅಪ್ ಅಟ್ 5 AM ಡೇಲಿ ಆ ಡೇಲಿ ವರ್ಡನ್ನು ಮುಂದೆ ಫಸ್ಟ್ ಮಿಡ್ಲ್ ಕೊನೆಗೂ ತಗೋಬೋದು ಕಾಮ ಹಾಕಿದರೆ ಸೇಮ್ ಅರ್ಥ ಕೊಡುವಂಥದ್ದು ಓಕೆ ಹೀಗಾಗಿ ಈ ದುರಂತದಲ್ಲಿ ಯು ಕ್ಯಾನ್ ಟೇಕ್ ಆದರೆ ಇನ್ ದ ಬಿಗಿನಿಂಗ್ ಆರ್ ಇನ್ ಮಿಡ್ಲ್ ಆರ್ ಆಟ್ ದ ಎಂಡ್ ಓಕೆ ಸೊ ಎಲ್ಲ ಸೇರಿ ಐ ಅಗೇನ್ ರಿಪೀಟ್ Other seven astronauts, including Kalpana Chawla, died in this accident. Okay, my dear friends. So, ಇದು ಬಹಳ ಮಹತ್ವದ್ದು ಐದು ವಾಕ್ಯ ಓಕೆ ಅಥವಾ ಎಲ್ಲ ವಾಕ್ಯಗಳಾದಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇನ್ನೊಮ್ಮೆ ಓಕೆ ಎರಡುಗಡೆ ಕ್ವಶನ್ ಪೇಪರ್ ಇಟ್ಕೊಳ್ಳಿ ಬಲಗಡೆ ನೀವು ಮಾಡಿದ ಟ್ರಾನ್ಸ್ಲೇಷನ್ನೇ ನೋಡಿ ಓಕೆ ಆ್ಯಂಡ್ ಯು ಫೀಲ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಏನು ನಾಸಾ ಹ್ಯಾಸ್ ಲಾಂಚ್ಡ್ ಸಕ್ಸಸ್ಫುಲಿ ದ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ NG-14 ಸಿಗ್ನಸ್ ವಿಚ್ ವಾಸ್ ನೇಮ್ಡ್ ಆಫ್ಟರ್ ಎ ಇಂಡಿಯನ್ ಆಸ್ಟ್ರೋನಾಟ್ ಕಲ್ಪನಾ ಚಾವ್ಲಾ ಇಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಆ್ಯಂಡ್ ಸಪ್ಲೈಸ್ ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಥ್ರೂ This spacecraft, which will reach International Space Station after 2 days, this spacecraft will carry tools of total 3629 kg to International Space Station necessary for space research. In 2003, Columbia spacecraft launched by NASA had met with accident while returning to the Earth. Other seven astronauts, including ಕಲ್ಪನ ಚಾವ್ಲಾ ಡೈಡ್ ಇನ್ ದಿಸ್ ಆಕ್ಸಿಡೆಂಟ್ ಓಕೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೋಲ್ ಪ್ಯಾರಾಗ್ರಾಫ್ ಮಾಡ್ದಂಗೆ ಆಗುತ್ತೆ ಓಕೆ ಸೊ ವಿಲ್ ಫೀಲ್ ಗುಡ್ ಟು ಹ್ಯಾವ್ ಮೇಡ್ ದ ಟ್ರಾನ್ಸ್ಲೇಷನ್ ವೆರಿ ವೆಲ್ ಇನ್ನು ಅಗೇನ್ ಮೈ ಡಿಯರ್ ಫ್ರೆಂಡ್ಸ್ ಇದರಲ್ಲಿ ಕಲ್ತಿರೋ ವೊಕ್ಯಾಬ್ಯುಲರಿ ಪದ ಸಂಪತ್ತು ಜಾಸ್ತಿ ಮಾಡ್ಕೊಳ್ಳಿ ಒಳ್ಳೆ ಹುದ್ದೆ ಸಿಗುತ್ತೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಆ ಮೂಲಕ ಭೌತಿಕ ಸಂಪತ್ತು ಜಾಸ್ತಿ ಆಗುತ್ತೆ ಅಷ್ಟು ಇಂಪಾರ್ಟೆಂಟು ವೊಕ್ಯಾಬ್ಯುಲರಿ ಯಾಕಂದ್ರೆ ನನಗೆ ಗೊತ್ತು ಸ್ನೇಹಿತರೆ 15-20 ದಿನಗಳಲ್ಲಿ ನಾಲ್ಕು ಥರದ ಟೆನ್ಸ್ಗಳು ನಾಲ್ಕು ಥರದ ರೂಪಗಳು V1, V2, V3 ನೀವು ಕಲಿತೀರಾ ಓಕೆ ವೆರಿ ಗುಡ್ ವಂಡರ್ಫುಲ್ ಕೀಪ್ ಇಟ್ ಅಪ್ ಆದರೆ ವೊಕ್ಯಾಬ್ಯುಲರಿ ಭಾಳ ವಿಶಾಲವಾಗಿರೋದ್ರಿಂದ ಓಕೆ ಡೈಲಿ ನಾವು ಕಲಿತಾನೆ ಇರಬೇಕು ಓಕೆ ಈಗ ನೋಡಿ ಕೊರೋನಾ ಬಂದಿದೆ ಕೊರೋನಾ ರಿಲೇಟೆಡ್ ವೊಕ್ಯಾಬ್ಯುಲರಿ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲನ್ನು ಇದಕ್ಕೆ ಯೂಸ್ ಮಾಡ್ಕೋಬೋದು ಕೊರೋನಾ ಅಂದರೆ ಏನು ಕಿರೀಟ ಓಕೆ ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಏನು ಸಾಮಾಜಿಕ ಅಂತರ ಓಕೆ ಸ್ಯಾನಿಟೈಸರ್ ನೋಡಿ ಎಷ್ಟು ವರ್ಡ್ಸ್ ಇದೆ ದ್ಯಾಟ್ ಈಸ್ ವಾಟ್ ದಿಸ್ ವಿ ಇಂಪಾರ್ಟೆಂಟ್ ಇದು ಒಮ್ಮೆ GK ಗೆ ಯೂಸ್ ಕೇಳ್ಬೋದು ಯಾಕೆ ಕರೋನಾಗೆ ಕರೋನಾ ಅಂತ ಹೆಸರಿಟ್ರು ಯಾಕಂದರೆ ಆ ವೈರಸ್ಸಿನ ಆಕಾರ ಕಿರೀಟದಂತೆ ಇತ್ತು ಹೀಗಾಗಿ ಇಟ್ ಈಸ್ ಕರೋನಾ ನೋಡಿ ಪ್ರತಿಯೊಂದಕ್ಕೂ ಮೈ ಡಿಯರ್ ಫ್ರೆಂಡ್ಸ್ ಅರ್ಥ ಇರುತ್ತೆ ವೊಕ್ಯಾಬ್ಯುಲರಿ ಇರುತ್ತೆ ಇನ್ನು ಕೆಲವೊಂದು ಪದಗಳು ಡೈರೆಕ್ಟ್ ಇಂಗ್ಲೀಷಲ್ಲಿ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅದರ ನಿಜವಾದ ಅರ್ಥ ದ್ರವ್ಯಾಲಯ ಅಂತ ಇದೆ ಬಟ್ ನೋ ಪ್ರಾಬ್ಲಮ್ ಇಂಥದ್ರಲ್ಲಿ ಬ್ಯಾಂಕ್ ಅಂತಲೇ ಬಳಕೆ ಮಾಡ್ಬೋದು ಪೊಲೀಸ್ ಆರಕ್ಷಕ ಅಂತ ಇದ್ರೆ ಆರಕ್ಷಕನ ಯೂಸ್ ಮಾಡ್ಬೋದು ಬಸ್ ಥರ ಯೂಸ್ ಮಾಡ್ಬೋದು ಆದರೆ ಕೆಲವೊಂದು ತಾಂತ್ರಿಕ ಶಬ್ದಗಳನ್ನ ನಾವು ಕಲಿಬೇಕಾಗುತ್ತೆ ದ್ಯಾಟ್ಸ್ ವಾಟ್ ನಾ ಹೇಳ್ತಾ ಇದ್ದೀನಿ ಜ್ಞಾನ ಬೆಳೆಸ್ಕೊಳ್ಳೋಣ ಓಕೆ ಸೊ ಗೊತ್ತಿದ್ರೆ ಅದರಿಂದ ತಪ್ಪೇನಾಗೋದಿಲ್ಲ ಹೀಗಾಗಿ ಆಫ್ಟರ್ ದ ಟ್ರಾನ್ಸ್ಲೇಷನ್ ಯು ಪ್ಲೀಸ್ ಅಗೇನ್ ಮೇಕ್ ಅ ಲಿಸ್ಟ್ ಆಫ್ ವೊಕ್ಯಾಬ್ಯುಲರಿ ಯಾವ್ದಾದ್ರು ಕಲ್ತೀವಿ ಸ್ನೇಹಿತರೆ ಗಗನಯಾತ್ರಿ ಆಸ್ಟ್ರಾನಾಟ್ ಕಾಸ್ಮಾನಾಟ್ ಅದಾದಮೇಲೆ ಗಗನನೌಕೆ ಸ್ಪೇಸ್ ಕ್ರಾಫ್ಟ್ ಯಶಸ್ವಿಯಾಗಿ ಸಕ್ಸಸ್ಫುಲಿ ಉಡಾವಣೆ ಮಾಡು ಲಾಂಚ್ ಮೂಲಕ ಥ್ರೂ ಸರಕು ಗೂಡ್ಸ್ ಮಟೀರಿಯಲ್ಸ್ ಮರ್ಚಂಡೈಸ್ ಥಿಂಗ್ಸ್ ಮತ್ತು ಕಾರ್ಗೋ ಓಕೆ ವರ್ಡ್ ನಾವು ಯೂಸ್ ಮಾಡ್ಬೋದು ಸರಬರಾಜುಗಳು ಸಪ್ಲೈಸ್ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬಾಹ್ಯಾಕಾಶ ನಿಲ್ದಾಣ ಸ್ಪೇಸ್ ಸ್ಟೇಷನ್ ಸಾಗಿಸು ಸೆಂಡ್ ಟ್ರಾನ್ಸ್ಪೋರ್ಟ್ ಕ್ಯಾರಿ ಆನ್ ತಲುಪು ರೀಚ್ ಸಂಶೋಧನೆ ರಿಸರ್ಚ್ ಹೊತ್ತೊಯ್ಯು ಕ್ಯಾರಿ ಮರಳುವಾಗ ವೈಲ್ ರಿಟರ್ನಿಂಗ್ ಓಕೆ ಅಪಘಾತ ದುರಂತ ಆಕ್ಸಿಡೆಂಟ್ ಮಿಶಾಪ್ ಅಂತ ಇನ್ನೂ ಎರಡು ಮೂರು ವರ್ಡ್ ಇದೆ ಓಕೆ ಆಕ್ಸಿಡೆಂಟ್ ಅಂತ ನಾನು ಬರೀದಿನಿ ಸಾವನ್ನಪ್ಪು ಡೈ ಅಥವಾ ಎಕ್ಸ್ಪೈರ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ವೊಕ್ಯಾಬ್ಯುಲರಿ ಬರೀ ಒಂದು ಉತ್ತರ ನೋಡಿ ಬಿಡುವುದಲ್ಲ ಅದರಿಂದ ನಾವು ಮತ್ತೆ ಯಾವ ವೊಕ್ಯಾಬ್ಯುಲರಿ ಕಲಿಬೋದು ಒಂದೇ ಪದವನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಒಂದೇ ಟೆನ್ಸ್ ಯಾವ ರೀತಿ ನಾವು ಹೆಚ್ಚಿಗೆ ಥರದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಂಟೆನ್ಸಲ್ಲಿ ಉಡಾವಣೆ ಮಾಡಿದೆ ಅಂತ ಇತ್ತು ಓಕೆ ಅದರ ನಾಲ್ಕು ರೂಪಗಳು ಪ್ರೆಸೆಂಟೆನ್ಸಲ್ಲಿ ಉಡಾವಣೆ ಮಾಡುತ್ತದೆ ಉಡಾವಣೆ ಮಾಡುತ್ತಿದೆ ಉಡಾವಣೆ ಮಾಡಿದೆ ಉಡಾವಣೆ ಮಾಡುತ್ತಾ ಇದೆ ಉಡಾವಣೆ ಮಾಡಿತ್ತು ಉಡಾವಣೆ ಮಾಡುತ್ತಿತ್ತು ಉಡಾವಣೆ ಮಾಡಿತ್ತು ಉಡಾವಣೆ ಮಾಡುತ್ತಲೇ ಇತ್ತು ಉಡಾವಣೆ ಮಾಡುವುದು ಉಡಾವಣೆ ಮಾಡುತ್ತಿರುವುದು ಉಡಾವಣೆ ಮಾಡಿರುವುದು ಉಡಾವಣೆ ಮಾಡುತ್ತಾ ಇರುವುದು ಓಕೆ ಸೊ ಇಟ್ಟಿದ್ದಾಗ ಇಂಗ್ಲೀಷಲ್ಲೂ ಹೇಳ್ಬಿಡ್ತೀನಿ ಓಕೆ ಇಟ್ ಲಾಂಚಸ್ ಹೀ ಶಿ ಇಟ್ಟಿದ್ದಾಗ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಬರುತ್ತೆ ಅವುಗಳ ಲಿಸ್ಟನ್ನು ಬರೆಯಿಟ್ಕೊಂಬಿಡಿ ಓಕೆ ಸೊ ನಾಸಾ ಲಾಂಚಸ್ ನಾಸಾ ಈಸ್ ಲಾಂಚಿಂಗ್ ನಾಸಾ ಹ್ಯಾಸ್ ಲಾಂಚ್ಡ್ ನಾಸಾ ಹ್ಯಾಸ್ ಬಿನ್ ಲಾಂಚಿಂಗ್
NASA launched, NASA was launching, NASA had launched, NASA had been launching, NASA will launch, NASA will be launching, NASA will have launched, NASA will have been launching. ನೋಡಿ, ಇದನ್ನ ಮುಗಿದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಕಲಿಯುವಿಕೆಗೆ ಕೊನೆ ಇಲ್ಲ. ಈ ಕ್ಲಾಸ್ ಇಲ್ಲಿಗೆ ಕೊನೆ ಆಗ್ಬೋದು, ಅದನ್ನು ನಾವು ಕಲಿತಾ ಇರಬೇಕು. ಓಕೆ, ಸೊ ಯಾವ ಪದ ಈ ಟೆನ್ಸಲ್ಲಿ ಹೆಂಗೆ ಆಗತ್ತೆ? ಇನ್ನು ಇದು ಬರೀ 12 ಥರ ಟೆನ್ಸ್ ಆಯಿತು. ಇನ್ನು ಮಾಡೆಲ್ ಆಕ್ಸಿಲರಿ ಸ್ನೇಹಿತರೆ, ನಾಸಾ ಉಡಾವಣೆ ಮಾಡಬಲ್ಲದು, ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ಶುಡ್. ಓಕೆ, ಸೊ ಮಾಡೆಲ್ ಆಕ್ಸಿಲರಿ ಕನಿಷ್ಠ ಇವು ಆರಾದರೂ ತಿಳ್ಕೊಳ್ಳೋಣ, ಯಾಕಂದರೆ ಮೇ ಮತ್ತು ಕ್ಯಾನ್ ಬಹಳ ಯೂಸ್ ಆಗುತ್ತೆ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಬಾರಿ ಬಂದಿದೆ. ಓಕೆ, ನಾಸಾ ಉಡಾವಣೆ ಮಾಡಬಲ್ಲದು, ನಾಸಾ ಕ್ಯಾನ್ ಅಥವಾ ಕುಡ್. ಅದಕ್ಕೆ ಉಡಾವಣೆ ಮಾಡಲು ಸಾಧ್ಯವಾಯಿತು, ನಾಸಾ ಕುಡ್ ಲಾಂಚ್. ಓಕೆ, ಕುಡ್ಡನ್ನು ಎರಡು ಥರ ಯೂಸ್ ಮಾಡ್ಬೋದು. ಕುಡ್ ಐ ಹೆಲ್ಪ್ ಯು ಇಸ್ ಈಕ್ವಲ್ ಟು ಕ್ಯಾನ್ ಐ ಹೆಲ್ಪ್ ಯು. ಓಕೆ, ಐ ಕುಡ್ ವಾಕ್ ಯೆಸ್ಟರ್ಡೇ, ನನಗೆ ಇನ್ನೊಂದು ನಡೆದು ಆಯಿತು. ದಟ್ ಈಸ್ ದ ಬ್ಯೂಟಿ ಆಫ್ ವೊಕ್ಯಾಬ್ಯುಲರಿ. ಎಂಜಾಯ್ ದಮ್. ಇದು ಪದ ಸಂಪತ್ತಿನ ಪದಗಳ ಸುಂದರತೆ ಸ್ನೇಹಿತರೆ. ಓಕೆ, ಕ್ಯಾನ್ ಕುಡ್ ಆಯಿತು. ಇನ್ನು ಮೇ ಮೈಟ್ ಬಹುದು. ಓಕೆ, ನಾಸಾ ಉಡಾವಣೆ ಮಾಡಬಹುದು, ನಾಸಾ ಮೇ ಲಾಂಚ್. ಓಕೆ, ಮೈ ಈಸ್ ಈಕ್ವಲ್ ಟು ಮೈಟ್, ಒಮ್ಮೆ ಮೈಟನ್ನು ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಇನ್ನು ಮಸ್ಟ್ ಆ್ಯಂಡ್ ಶುಡ್. ಮಸ್ಟ್ ಅಂದರೆ ವಾಟ್ ಕಂಪಲ್ಸರಿ. ಓಕೆ, ನಾಸಾ ಶುಡ್ ಅಂದರೆ ಮಾಡಬೇಕು, ನಾಸಾ ಶುಡ್ ಲಾಂಚ್ ಮಾಡಬೇಕು, ನಾಸಾ ಮಸ್ಟ್ ಲಾಂಚ್ ಉಡಾವಣೆ ಮಾಡಲೇಬೇಕು. ಈ ರೀತಿ ಸ್ನೇಹಿತರೆ, ಒಂದು ಕ್ರಿಯಾಪದ ಸಿಕ್ಕಾಗ ನೀವು 12 ಪ್ಲಸ್ ಮಿನಿಮಮ್ 6 ಮಾಡೆಲ್ ಆಕ್ಸಿಲರಿ ಆದರೂ ಪ್ರಯತ್ನ ಮಾಡಿ. ಓಕೆ, ಇನ್ನೂ ಇದೆ ಆಟ್ ಅಂತ ಇದೆ, ಇನ್ನು ಇನ್ ಆರ್ಡರ್ ಟು ಲಾಂಚ್. ಓಕೆ, ಉಡಾವಣೆ ಮಾಡೋದು ಅಂತ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ. ಇಷ್ಟಾದರೂ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಈ ರೀತಿ ಓಕೆ, ಪ್ರತಿಯೊಂದು ವಾಕ್ಯದಿಂದ, ಪ್ರತಿಯೊಂದು ಕ್ರಿಯಾಪದದಿಂದ ಪದ ಸಂಪತ್ತನ್ನು ಜಾಸ್ತಿ ಮಾಡ್ಕೋತಾ ಇರಿ. ಬೇರೆ 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 ಟೆನ್ಸ್ಗಳಲ್ಲಿ ನಾವು ಹೆಂಗೆ ಅರ್ಥ ಮಾಡ್ಕೋಬೋದು, ಮಾಡೆಲ್ ಆಗಿದ್ರೆ ಹೆಂಗೆ ಅರ್ಥ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೋತಾ ಇರಿ. ಓಕೆ, ಸೊ ಜ್ಞಾನವನ್ನು ಪಡಿತಾ ಇರಿ, ಕಾನ್ಫಿಡೆನ್ಸನ್ನು ಬೆಳೆಸ್ಕೋತಾ ಇರಿ. ಓಕೆ, ಮುಂಬರುವ PSI KAS UPSC ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಓಕೆ ಹೋದಾಗ ಅಲ್ಲಿ ಸಹಿತ ನಿಮಗೆ ಎದುರಾಗುವ ಇಂಟರ್ವ್ಯೂಲ್ಲಿ ಎದುರಾಗುವ ಪ್ರಶ್ನೆಗಳನ್ನ ಯಶಸ್ಸಿನಿಂದ ನೀವು ಅದನ್ನು ಎದುರಿಸಿ ಓಕೆ ಉಜ್ವಲ ಭವಿಷ್ಯವನ್ನು ಹೊಂದಿ. ಓಕೆ, ಈ ಆಕರ್ಷಕ ಹುದ್ದೆ, ಈ ಪ್ರತಿಷ್ಠಿತ ಹುದ್ದೆ ನಿಮ್ಮದಾಗಲಿ ಓಕೆ ಅಂತ ಹಾರೈಸುತ್ತಾ ಸ್ನೇಹಿತರೆ, ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾಳ್ ಸರ್ ಅವರಿಗೂ. ನೋಡಿ, ಈ ಒಂದು ಪ್ರೆಸೆಂಟೇಷನ್ ಈ ರೀತಿ ಬರಬೇಕಂದ್ರೆ ಈ ಕ್ಲಾಸಿಕಲ್ಲಿ ಎಷ್ಟು ಒಂದು ಒಳ್ಳೆ ಟೀಮ್ ವರ್ಕ್ ಇದೆ ನಮ್ಮ ನಿರ್ದೇಶಕರ ಒಂದು ನಾಯಕತ್ವದಲ್ಲಿ. ಓಕೆ, ಸೊ ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಒಂದು 15-20-30 ನಿಮಿಷ ಬೇಕು. ಓಕೆ, ಸೊ ಟೈಪಿಂಗ್ ಮಾಡಿದ ನಮ್ಮ ಸಹೋದ್ಯೋಗಿ ಆಯಿತು, ಪ್ರೋಗ್ರಾಮ್ ಕೋಆರ್ಡಿನೇಟ್ ಮಾಡಿದ್ದು, ಟೈಮ್ ಟೇಬಲ್ ಕೋಆರ್ಡಿನೇಟ್ ಮಾಡುವಂಥದ್ದು, ಟೆಕ್ನಿಕಲ್ ಪರ್ಸನ್, ಯೂಟ್ಯೂಬ್ ಟೆಕ್ನಿಕಲ್ ಪರ್ಸನ್, ಇವರ ಕ್ಯಾಮ್ರಾಮ್ಯಾನ್, ಇವರ ಎಲ್ಲರ ಸಹಯೋಗದಿಂದ ನಾವು ಸರಳವಾಗಿ ಪಾಠ ಮಾಡ್ಬೋದು, ನೀವು ಕೇಳ್ಬೋದು ಸ್ನೇಹಿತರೆ. ಹಿಂಗಾಗಿ ಇವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಬಟ್ ಇದಕ್ಕಿಂತ ಮಿಗಿಲಾಗಿ ನೀವು ಸ್ನೇಹಿತರೆ, ನಾನು ಸಾಕಷ್ಟು ಬಾರಿ ರಿಪೀಟ್ ಮಾಡ್ತೀನಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಕತ್ತಲೆ ಇದ್ದರೆ ಬೆಳಕಿನ ಮಹತ್ವ, ಕಳ ನಾಯಕನಿದ್ರೆ ನಾಯಕನ ಮಹತ್ವ, ಚಿಕ್ಕ ಮಕ್ಕಳಿದ್ರೆ ಹಾಲಿನ ಮಹತ್ವ, ನಿಮ್ಮಂಥ ವಿದ್ಯಾರ್ಥಿಗಳಿದ್ರೆ ನಮ್ಮ ಶಿಕ್ಷಕರ ಮಹತ್ವ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ನಮಗೆ ನೀವೇ ಜೀವಾಳು. ಓಕೆ, ಈ ಪ್ರೋಗ್ರಾಮನ್ನು ಕ್ಲಾಸಿಕಲಿ ಬರುವ ಪ್ರೋಗ್ರಾಮ್ಗಳನ್ನ ನೋಡ್ತಾ ಇರಿ, ಜ್ಞಾನ ಪಡಿತಾ ಇರಿ. ಓಕೆ, ಅದರಿಂದ ಪೂರ್ತಿ ವಿಷಯವನ್ನು ಗ್ರಹಿಸ್ತಾ ಇರಿ, ಫ್ರೆಂಡ್ಸಿಗೂ ಶೇರ್ ಮಾಡ್ತಾ ಇರಿ. ಮೈಡಿಯರ್ ಫ್ರೆಂಡ್ಸ್, ಬಹಳ ಮಹತ್ವದ್ದು, ಪುಣ್ಯವನ್ನು ಶೇರ್ ಮಾಡಿದಾಗ, ಹಂಚಿದಾಗ ಪುಣ್ಯ ಜಾಸ್ತಿ ಆಗುತ್ತೆ. ಓಕೆ, ಸೊ ಹೀಗಾಗಿ ಅದು ಇದಕ್ಕೂ ಅನ್ವಯ ಆಗುತ್ತೆ ಅಂದ್ಕೊಂಡಿದ್ದೀನಿ. ಜ್ಞಾನವನ್ನು ನೀವು ಶೇರ್ ಮಾಡಿ, ಜ್ಞಾನ ಜಾಸ್ತಿ ಆಗುತ್ತೆ. ಓಕೆ, ಸೊ ಅಂತೂ ಇಂತೂ ಆದಷ್ಟು ಬೇಗ ನೀವು ಕರಿಯರ್ದಲ್ಲಿ ಸೆಟ್ಲಾಗಿ, PSI ಆಕಾಂಕ್ಷಿಗಳು PSI ಯೂನಿಫಾರ್ಮ್ ಹಾಕ್ಕೊಳ್ಳಿ, KS ಅಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಅಥವಾ DYSP ಅಥವಾ UPSCಗೆ ಇಂಟ್ರೆಸ್ಟ್ ಇದ್ದವರು ಓಕೆ DC ಡೆಪ್ಯುಟಿ ಕಮಿಷನರ್ ಅಂತ ಹುದ್ದೆಗಳನ್ನ ಅಲಂಕರಿಸಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ವೆರಿ ಮಚ್. ವಿತ್ ಒನ್ ಕೊಟೇಷನ್ ಓಕೆ ಐ ವಿಲ್ ಕನ್ಕ್ಲೂಡ್ ಮೈ ಡಿಯರ್ ಫ್ರೆಂಡ್ಸ್. ಶಿವಖೇರ ಒಂದು ಪುಸ್ತಕ ಬರೆದಿದ್ದಾರೆ, ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ, ಅದನ್ನು ನೀವು ಓದಿ, ಯು ಕ್ಯಾನ್ ವಿನ್ ಅಂತ, ನೀವು ಗೆಲ್ಲಬಲ್ಲಿರಿ. ಟ್ರಾನ್ಸ್ಲೇಟು ಮಾಡಿದ್ದಾರೆ, ಅದು ವ್ಯಕ್ತಿತ್ವ ಬೆಳವಣಿಗೆಯ ಪುಸ್ತಕನೂ ಹೌದು, ಟ್ರಾನ್ಸ್ಲೇಷನ್ ನೀವು ಯೂಸ್ ಮಾಡ್ಬೋದು. ಅವ್ರು ಹೇಳ್ತಾರೆ, ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ. ಗೆಲ್ಲುವವರು ಬೇರೆದನ್ನು ಮಾಡೋದಿಲ್ಲ, ಮಾಡೋದನ್ನೇ ಬೇರೆ ಥರ ಮಾಡ್ತಾರೆ. ಏನು ಮಾಡ್ತಾರೆ? ಮೊದಲು ಪಾಸಿಟಿವ್ ವಿಚಾರ ಮಾಡ್ತಾರೆ, ಐ ಕ್ಯಾನ್ ಡೂ ಇಟ್. ಓಕೆ, ನೋಡಿ, ವಿನ್ನರ್ಸ್ ಇದ್ದಾರೆ, UPSC KS ಅಧಿಕಾರಿ ಆಗಿದ್ದಾರೆ, ಅವ್ರಿಗೇನು 4 ಕೈ ಇದ್ದಾವ, 2 ಮೈಂಡ್ ಇದ್ದಾವ? ಇಲ್ಲ. ಓಕೆ, ಸೇಮ್ ಇನ್ಫ್ರಾಸ್ಟ್ರಕ್ಚರ್, ಆದರೆ ಮಾಡೋದನ್ನೇ ಬೇರೆ ಥರ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅವಕಾಶವನ್ನು ಕಾಣ್ತಾರೆ. ಅಯ್ಯಯ್ಯೋ, ಕೊರೋನಾ ಬಂದಿದೆ, ಆಫ್ಲೈನ್ ಕ್ಲಾಸ್ ಆಗ್ತಾ ಇಲ್ಲ, ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ, ಮಗು ಅದರ ಉಪಯೋಗ ತಗೋ. ವಾಟ್ ಎವರ್ ಹ್ಯಾಪನ್ಸ್, ಓಕೆ, ಹ್ಯಾಪನ್ಸ್ ಫಾರ್ ಗುಡ್. ನಮಗೆ ಪ್ರಕೃತಿ ಪಾಠ ಕಲಿಸಿದೆ, ಕಲಿಯೋಣ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಕೊರೋನಾ, ಈ ಪ್ರಪಂಚದಿಂದ ಆದಷ್ಟು ದೂರ
ಆದಷ್ಟು ಬೇಗ ದೂರ ಹೋಗಲಿ ಎಲ್ಲ ಜನರು ಈ ಪ್ರಪಂಚದಲ್ಲಿ ಸುಖವಾಗಿ ಆರೋಗ್ಯವಾಗಿ ಇರಲಿ ಓಕೆ ಬಟ್ ಈಗ ಏನು ಪ್ರಸಂಗ ಬಂದಿದೆ ಅದನ್ನು ನಾವು ಎದುರಿಸೋಣ ಓಕೆ ಹಿಂಗಾಗಿ ಆಲ್ ದಿ ಬೆಸ್ಟ್ ಮತ್ತೆ ಮುಂದಿನ ದಿನಗಳಲ್ಲಿ ಪ್ರಿಸಿ ರೈಟಿಂಗ್ ವೊಕ್ಯಾಬುಲರಿ ಸ್ಪೋಕನ್ ಇಂಗ್ಲಿಷ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಸಸ್ ಪ್ರೋವರ್ಬ್ಸ್ ಗಾದೆಗಳು ಎಕ್ಸೆಟ್ರಾ ಓಕೆ ಸಾಕಷ್ಟು ವಿಷಯಗಳನ್ನು ತಗೊಂಡು ಬರ್ತೀನಿ ಓಕೆ ಎಲ್ಲರಿಗೂ ಶುಭವಾಗಲಿ ಓಕೆ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಪರೋಪಕಾರಾರ್ಥಮಿದಂ ಶರೀರಂ ದೇವರು ನಮಗೆ ಆದಷ್ಟು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ ಶಕ್ತಿ ಧೈರ್ಯ ಕೊಡಲಿ ಓಕೆ ಅದೇ ನಾವು ಬೇಡಿಕೊಳ್ಳುವಂಥ ಮೈ ಡಿಯರ್ ಫ್ರೆಂಡ್ಸ್ ನಮ್ಮ ಒಂದು ಈ ಅಲ್ಪ ಕಾಣಿ ಸೇವೆ ನಿಮ್ಮ ಭವಿಷ್ಯಕ್ಕೆ ಸಹಾಯ ಆಗಲಿ ಅಂತ ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ಸೇರೋಣ ನಮಸ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್